ಒನ್ ಅವರ್ ಅಲ್ಲ, ಒನ್ ಅವರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಜಾಲವಲ್ಲಾಸೋಪಾತ ಕಲಾವದ್ಯ ತಮಸೆ ಜನ್ಮಸ್ಥೇಮ ಪ್ರಲಯರಚನಾ ಶೀಲೋಶೇ ನಮೋ ಶೇಷಾಂ ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೇ. ಸಾಧನಗರಶ್ಚಾಕಾರ್ಯ ಸನ್ಮಾರ್ಗಕ ತೇನ ವ್ಯಾಸ ದಿವಾಕರೇಣ ಸತತಂ ಅತ್ಯಾಜ ಮೇ ಮಾನಸಂ ಸಪಕ್ಷೇ ಸಪಕ್ಷೇ ಸ್ಥಿತಿ ಯಾವೃತ್ತಿಶ್ಚೇ ಪಕ್ಷಸೋದಿ ವಿಷಯ ಶಕ್ತಿರ್ನ ವೇ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವಮಿ ನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿ. ಭವತೇದನುಭಾವಾದೇಡಂ ಮೂಕೋಪಿ ವಾಗ್ಮೀ ಜಡಮತಿರ್ಪಿ ಜಂತಿರ್ಜಾಯತೆ ಪ್ರಾಜ್ಞಮೌಲಿ. ಚೇತೋ ಭಾರತಿ ಸಾಮಜನಿಸತ್ತಾಂ ಸನ್ನಿಧಿ ಮಾನಸೇ ಚ ಕರ್ಮಾನಿ ಮಾ ಸೋಚಿತ ವಾಸಭೂಮಿ ಸಂನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋಮೋ ಪದ್ಮನಾಭ ತೀರ್ಥಾಮೃತಾಬ್ಧಿರ್ಭವತಾದ್ಯಭೂತ್ಯೈ. ಶ್ರೀಮದಾನಂದ ತೀರ್ಥಾಯ ಅನುವ್ಯಾಖ್ಯಾನ ನಿರ್ಣಯ ಚಂಚರೀಗತ ಮೇ ಮನಃ ನಿಶಬ್ದಾಬ್ಧೌ ಗಾಢಾನ ಚ ನಿಗಮಚರ್ಚಾಸು ಚತುರಾನ ಚ ನ್ಯಾಯೇ ಪ್ರೌಢಾನ ಚ ವಿದಿತಿ ವಿದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯಸರಣಂ ಪ್ರಪನ್ನಾಮಾನ್ಯಾ ಸ್ಮಃ ಕಿಮಪಿ ಚೋದಂತೋಪಿ ಮಹತಾಂ. ನಾರಾಯಣಂ ನಿಖಿಲ ಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಕಯಸ್ಸು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ಮನ್ಯಂ ಸದಾ ಪ್ರೀತಮಂ ಮಮ ಸನ್ನಮಾಮಿ. ಪ್ರತ್ಯಕ್ಷಂ ಪ್ರತಿಕ್ಷಪತಿ ನಚೇತಿ ನಚ ಪ್ರತ್ಯಕ್ಷಮತ್ರಾಸ್ತಿ. ನಚ ಪ್ರತ್ಯಕ್ಷಂ ಅತ್ರ ಅಸ್ತಿ ಎಂಬ ಈ ವಾಕ್ಯದಿಂದ ಆಚಾರ್ಯರು ಅನಿರ್ವಚನೀಯದ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವಾಗಿದೆ ಎಂಬ ವಾದವನ್ನು ಪ್ರತಿಕ್ಷಪತಿ ಅಂದರೆ ನಿರಾಕರಿಸ್ತಾ ಇದ್ದಾರೆ. ಅಂದರೆ ಅನಿರ್ವಚನೀಯ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣವೇ ಇಲ್ಲ, ಇಲ್ಲವಷ್ಟೇ ಪ್ರಸಿದ್ಧ ಅದು ಅಂತ ಅಭಿಪ್ರಾಯ. ನಹಿ ಇದಂ ಅನಿರ್ವಾಚ್ಯಂ ಇತಿ ಕಶ್ಚಿತ್ ಲೌಕಿಕಃ ಪರೀಕ್ಷಕೋ ವಾ ಚಕ್ಷುರಾದಿನ ಈಕ್ಷತೆ ಬಾಧೋತ್ತರ ಕಾಲಂ ಮಿಥ್ಯೈವ ರಜತಂ ಪ್ರತ್ಯಭಾತ್ ಇತ್ಯನುವಾದಾತ್ ಕಥಂ ನೇಕ್ಷತೆ ಇತಿ ಚೇನ್ನ ಮಿಥ್ಯಾಶಬ್ದಸ್ಯ ಅಸದರ್ಥತ್ವಾತ್. ಸುಧಾದಲ್ಲಿ ಹೇಳ್ತಾ ಇದ್ದಾರೆ, ಅನಿರ್ವಚನೀಯ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣ ಇರೋದಾದರೆ ನಮ್ಮ ಚಕ್ಷುರಾದಿ ಇಂದ್ರಿಯಗಳಿಂದ ಇದಂ ಅನಿರ್ವಾಚ್ಯಂ ಎಂಬ ಒಂದು ಜ್ಞಾನ, ಪ್ರತ್ಯಕ್ಷ ಜ್ಞಾನ ಬರಬೇಕಾಗಿತ್ತು. ಘಟವನ್ನು ನೋಡಿದಾಗ ಅಯಂ ಘಟಃ ಅಂತ ಚಕ್ಷುರಾದಿ ಇಂದ್ರಿಯಗಳಿಂದ ನಮಗೆ ಜ್ಞಾನ ಬರ್ತಾ ಇದೆ. ಆದರೆ ಇದಂ ಅನಿರ್ವಾಚ್ಯಂ ಎಂಬ ರೀತಿಯ ಈ ಜ್ಞಾನ ಇಂದ್ರಿಯಗಳಿಂದ ಯಾರಿಗೆ ಬಂದಿದೆ? ಲೌಕಿಕರು ಪರೀಕ್ಷಕರು ಅಂತ ಎರಡು ವಿಧ ಜನ. ಪರೀಕ್ಷಕರು ಅಂತಂದರೆ ವಿಮರ್ಶೆ ಮಾಡಿ ವಿಚಾರ ಮಾಡಿ ತಿಳಿಯತಕ್ಕಂಥವರು. ಲೌಕಿಕರು ಅಂತಂದರೆ ಹಾಗೆ ವಿಚಾರ ಮಾಡದೆ, ಸಾಮಾನ್ಯವಾಗಿ ಎಲ್ಲರೂ ಆ ರೀತಿ ಶಾಸ್ತ್ರೀಯ ವಿಚಾರವೇನು ಮಾಡೋದಿಲ್ಲ. ಪ್ರತ್ಯಕ್ಷ ಜ್ಞಾನ ಬರೋದು ಎಲ್ರಿಗೂ ಬರುತ್ತಲ್ಲ. ಇದಂ ಅನಿರ್ವಾಚ್ಯಂ ಎಂಬ ಈ ಪ್ರತ್ಯಕ್ಷ ಜ್ಞಾನ ಯಾವ ಲೌಕಿಕರಿಗೆ ಬಂದಿದೆ, ಯಾರು ಪರೀಕ್ಷಕರಿಗೆ ಬಂದಿದೆ, ಯಾರಿಗೂ ಬಂದೇ ಇಲ್ಲ. ಆದ್ದರಿಂದ ಇದಂ ಅನಿರ್ವಾಚ್ಯಂ ಎಂಬ ಪ್ರತ್ಯಕ್ಷಾನುಭವ ಯಾರಿಗೂ ಇಲ್ಲವಾದದ್ದರಿಂದ ಅನಿರ್ವಚನೀಯ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಮಾಣ ಇಲ್ಲ. ಅದಕ್ಕೆ ಅದ್ವೈತಿಗಳು ಹೇಳ್ತಾರೆ,
ನಮಗೆ ಮೊದಲು ಇದಂ ರಜತಂ ಅಂತ ಭ್ರಾಂತಿ ಬಂತು, ಆಮೇಲೆ ನಾವು ಪರೀಕ್ಷೆ ಮಾಡಿದ್ವು ಅದಲ್ಲ ಅಂತ ಗೊತ್ತಾಯಿತು, ನೇದಂ ರಜತಂ ಅಂತ ಬಾಧೆ ಬಂತು. ಬಾಧ ಬಂದ ಮೇಲೆ ಮಿಥ್ಯೈವ ರಜತಂ ಪ್ರತ್ಯಭಾತ್, ನನಗೆ ಮಿಥ್ಯಾ ರಜತ ಕಾಣಿಸ್ತು, ಪ್ರತ್ಯಭಾತ್ ಅಂತ ಕಾಣಿಸ್ತು. ಮಿಥ್ಯಾರಜತಂ ಮಿಥ್ಯೈವ, ಕೇವಲ ಮಿಥ್ಯಾ ರಜತ ಅದು ನಾನು ಅದನ್ನು ನೋಡಿದೆ ಹಾಗೆ ಅಂತ ಪ್ರತ್ಯಕ್ಷಾನುಭವ ಇದೆ. ಇದು ಬಾಧೋತ್ತರ ಕಾಲದಲ್ಲಿ, ಇದು ರಜತ ಅಲ್ಲ ಎಂಬ ಬಾಧ ನಂತರದಲ್ಲಿ ಎಲ್ಲರಿಗೂ ಬರತಕ್ಕಂಥ ಅನುಭವ. ನಾನು ನೋಡಿದ್ದು ಮಿಥ್ಯಾರಜತ, ಲೌಕಿಕರಿಗೂ ಬರುತ್ತೆ ಪರೀಕ್ಷಕರಿಗೂ ಬರುತ್ತೆ, ಇದೇ ಪ್ರತ್ಯಕ್ಷ ಪ್ರಮಾಣ. ನಾವು ಏನು ಅನುಭವ ಮಾಡಿದ್ದೇವೆ ಅದನ್ನು ಈ ಶಬ್ದದ ಮೂಲಕ ನಾವು ಹೇಳ್ತಾ ಇದ್ದೇವೆ, ಈ ವಾಕ್ಯದ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ನಾವು ಮಿಥ್ಯಾ ಅಂತ ಪದಪ್ರಯೋಗ ಮಾಡ್ತಾ ಇದ್ದೇವೆ ಅಷ್ಟೇ, ಅದಕ್ಕೆ ಅನಿರ್ವಚನೀಯ ಅಂತ ಅರ್ಥ. ಆದ್ದರಿಂದ ಈ ರಜತ ಅನಿರ್ವಚನೀಯ ರಜತವನ್ನು ನಾನು ನೋಡಿದೆ ಅಂತ ಜ್ಞಾನ ಬಂದ ಮೇಲೆ ನಾವು ಈ ವಾಕ್ಯವನ್ನು ಪ್ರಯೋಗ ಮಾಡ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ಮಿಥ್ಯಾ ಶಬ್ದಕ್ಕೆ ಅನಿರ್ವಚನೀಯ ಅಂತ ಅರ್ಥ. ಆದ್ದರಿಂದ ಅನಿರ್ವಚನೀಯವನ್ನು ನಾನು ನೋಡಿದೆ, ಅನಿರ್ವಚನೀಯ ರಜತವನ್ನು ನಾನು ನೋಡಿದೆ ಎಂಬ ಪ್ರತ್ಯಕ್ಷಾನುಭವ ಇದೆ ಅಂತ ನಮಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಅದಕ್ಕೆ ಸುಧಾದಲ್ಲಿ ಉತ್ತರ ಕೊಟ್ಟಿದ್ದಾರೆ, ಇದು ಚೇನ್ನ ಮಿಥ್ಯಾಶಬ್ದಸ್ಯ ಅಸದರ್ಥತ್ವಾತ್, ಮಿಥ್ಯಾರಜತಂ ಪ್ರತ್ಯಭಾತ್, ನಮಗೆ ಅನುಭವ ಇದೆ ನಿಜ, ಆದರೆ ನಮ್ಮ ಅದಕ್ಕೆ ಏನು ಅರ್ಥ? ಅದಕ್ಕೆ ಮಿಥ್ಯಾಶಬ್ದಕ್ಕೆ, ಮಿಥ್ಯಾಶಬ್ದಕ್ಕೆ ಅಸತ್ ಅಂತ ಅರ್ಥ. ಅತ್ಯಂತ ಅಸತ್ತಾದ ಇಲ್ಲದೇ ಇರೋ ರಜತವನ್ನು ನಾನು ನೋಡಿದೆ, ಇಲ್ಲದ ರಜತವನ್ನು ನಾನು ಅಲ್ಲಿಲ್ಲ ರಜತ ನಾನು ಅದನ್ನು ನೋಡಿದೆ. ಈ ಅನುಭವ ಹೊರತು ಅನಿರ್ವಚನೀಯ ರಜತವನ್ನು ನೋಡಿದ, ಸದಸದ್ವಿಲಕ್ಷಣವಾದ ರಜತವನ್ನು ನೋಡಿದೆ ಅಂತ ಅನುಭವ ಯಾರಿಗೂ ಇಲ್ಲ. ಮಿಥ್ಯಾಶಬ್ದಕ್ಕೆ ಸದಸದ್ವಿಲಕ್ಷಣ ಅನ್ನೋ ಅರ್ಥ ಇಲ್ಲ, ಅದಕ್ಕೆ ಅತ್ಯಂತ ಅಸತ ಅಂತ ಅನ್ನೋ ಅರ್ಥ ಇದೆ. ಆದ್ದರಿಂದ ಮಿಥ್ಯೈವ ರಜತಂ ಪ್ರತ್ಯಭಾತ್ ಅಂತ ನಾನು ಒಂದು ವಾಕ್ಯ ಪ್ರಯೋಗ ಮಾಡಿದ ಮಾತ್ರದಿಂದ ಅನಿರ್ವಚನೀಯ ರಜತ ನನಗಿದೆ ಅಂತನೋ ಪ್ರತ್ಯಕ್ಷ ಅನುಭವ ಸಿದ್ಧವಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಿಥ್ಯಾಶಬ್ದಸ್ಯ ಅಸದರ್ಥತ್ವಾತ್, ಹೀಗೆ ಪ್ರತ್ಯಕ್ಷ ಪ್ರಮಾಣದ ನಿರಾಕರಣೆಯಾಯಿತು. ಅನಿರ್ವಚನೀಯ ವಿಷಯದಲ್ಲಿ ಪ್ರತ್ಯಕ್ಷಾನುಭವ ಇಲ್ಲ. ಅರ್ಥಾಪತ್ಯಂ ಅಪಾಕರೋತಿ ನಚೇತಿ ನಚಾರ್ಥಾಪತ್ತಿರಿಷ್ಯತೆ. ಮುಂದಿನ ವಾಕ್ಯದಲ್ಲಿ ಆಚಾರ್ಯರು ನಚ ಅರ್ಥಾಪತ್ತಿ ಇಷ್ಯತೆ ಎಂಬ ಈ ವಾಕ್ಯದಿಂದ ಅನಿರ್ವಚನೀಯ ವಿಷಯದಲ್ಲಿ ಅರ್ಥಾಪತ್ತಿ ಎಂಬ ಪ್ರಮಾಣವಿದೆ ಎಂಬ ವಾದವನ್ನು ನಿರಾಕರಣ ಮಾಡ್ತಾ ಇದ್ದಾರೆ. ಅಪಾಕರೋತಿ ಅಂದರೆ ನಿರಾಕರೋತಿ. ನಚ ಅರ್ಥಾಪತ್ತಿರಿಷ್ಯತೆ ಎನ್ನುವ ಆಚಾರ್ಯರ ವಾಕ್ಯಕ್ಕೆ ಸ್ವಲ್ಪ ಸೇರಿಸ್ಕೊಳ್ಬೇಕು ನಮಗೆ ಪೂರ್ತಿ ವಾಕ್ಯ ಸಿಗಬೇಕಾದರೆ. ಆ ಸೇರಿಸಬೇಕಾದ ಅಂಶ, ಶೇಷ ಅಂಶ, ಅದನ್ನು ಸುಧಾದಲ್ಲಿ ಹೇಳ್ತಾರೆ. ಅನುಮಾನಾತ್ ಪೃಥಕ್ ಪ್ರಾಮಾಣಿಕೈಹಿ ಇದು ಶೇಷ. ಈ ಪದಗಳನ್ನು ಸೇರಿಸ್ಕೊಂಡಾಗ ನಮಗೆ ಅನುವ್ಯಾಖ್ಯಾನದ ಒಟ್ಟು ವಾಕ್ಯ ಹೀಗಾಗ್ತದೆ. ಅನುಮಾನಾತ್ ಪೃಥಕ್ ಅರ್ಥಾಪತ್ತಿ ಪ್ರಾಮಾಣಿಕೈ ನಚ ಇಷ್ಯತೆ. ಅನುಮಾನಾತ್ ಪೃಥಕ್ ಅರ್ಥಾಪತ್ತಿ ಅಂತ ನೀವೇನು ಹೆಸರು ಹೇಳ್ತಿದ್ದೀರಿ, ಅದು ಅನುಮಾನ ಪ್ರಮಾಣವೇ. ಅದು ಪ್ರತ್ಯಕ್ಷ ಅನುಮಾನ ಆಗಮ ಅಂತ ಮೂರೇ ಪ್ರಮಾಣಗಳಿರೋದು. ನೀವು ಹೇಳೋ ಅರ್ಥಾಪತ್ತಿ ಅನುಮಾನಕ್ಕಿಂತ ಬೇರೆಯಲ್ಲ. ಆದ್ದರಿಂದ ಅರ್ಥಾಪತ್ಯ ಪ್ರಮಾಣ ಅಂತ ಹೇಳಿದ್ರೆ ಏನು ಅಭಿಪ್ರಾಯ? ಅನುಮಾನ ಪ್ರಮಾಣ, ಅನಿರ್ವಚನೀಯ ವಿಷಯದಲ್ಲಿ ಅನುಮಾನ ಪ್ರಮಾಣ ಅಂತ ಹೇಳಿದಾಗತ್ತೆ. ಅನುಮಾನದ ಖಂಡನೆ ನಾವು ಹಿಂದೆ ಮಾಡಿದ್ದೇವೆ. ಅನುಮಾನಕ್ಕಿಂತ ಪೃಥಕ್ಕಾದ, ಅದಕ್ಕಿಂತಲೂ ಬೇರೆಯಾದ ಅರ್ಥಾಪತ್ತಿ ಎಂಬ ಒಂದು ಪ್ರಮಾಣವಿದೆ ಅನ್ನೋದನ್ನು ಪ್ರಾಮಾಣಿಕರು, ಪ್ರಮಾಣ ತತ್ವಜ್ಞರು ಅದನ್ನು ಒಪ್ಪಿಲ್ಲ. ಅದನ್ನು ಅನುಮಾನಕ್ಕಿಂತ ಭಿನ್ನವಾದ ಒಂದು ಅರ್ಥಾಪತ್ತಿ ಪ್ರಮಾಣ ಅಂತಿಲ್ಲ, ಬೇಡ. ಅನುಮಾನವನ್ನೇ ನಾವು ಹೇಳ್ತೇವೆ ಅನಿರ್ವಚನೆ ವಿಷಯದಲ್ಲಿ ಪ್ರಮಾಣ ಅಂತ ಹೇಳ್ತೇವೆ ಅಂತಂದರೆ, ಅನುಮಾನಂಚ ಅಪ್ರಸಿದ್ಧ ವಿಶೇಷಣತೆಯ ನಿರಸ್ತಂ ಇತಿ ಭಾವ.
ಅನುಮಾನ ಪ್ರಮಾಣವನ್ನು ನಾವು ಹಿಂದೆ ಖಂಡನೆ ಮಾಡಿದ್ದಾಗಿದೆ. ನೀವು ವಿಮತಂ ಅನಿರ್ವಚನೀಯಂ ಬಾಧ್ಯತ್ವ ಇಂಥ ಅನುಮಾನಗಳನ್ನು ನೀವು ಹೇಳಬೇಕು. ಅಲ್ಲಿ ಸಾಧ್ಯ ಅನಿರ್ವಚನೀಯತ್ವ, ಈ ಅನುಮಾನದಿಂದ ಶುಕ್ತಿರಜತ ಅನಿರ್ವಚನೀಯ ಅಂತ ಸಿದ್ಧವಾಗತ್ತೆ ಅಂತ ಹೇಳಬೇಕು. ಆ ಅನುಮಾನದಲ್ಲಿ ಅನಿರ್ವಚನೀಯತ್ವ ಅನ್ನೋದು ಸಾಧ್ಯ, ಅದು ಅಪ್ರಸಿದ್ಧ. ಅಪ್ರಸಿದ್ಧ ವಿಶೇಷಣತ್ವ ಅಥವಾ ಸಾಧ್ಯಾಪ್ರಸಿದ್ಧಿ ಅನ್ನೋ ದೋಷವಿದೆ ಈ ಅನುಮಾನಕ್ಕೆ ಅಂತ ನಾವು ಹಿಂದೆ ಹೇಳಿದ್ದೇವೆ. ಅದರ ನಿರಾಕರಣೆ ಆಗಿದೆ. ಪುನಃ ಅನುಮಾನದ ಖಂಡನೆ ಮಾಡೋ ಅವಶ್ಯಕತೆ ಇಲ್ಲ. ಕಿಂಚ ನಾಸ್ತ್ಯಸೌ ಅನುಪಪದ್ಯಮಾನ ಅರ್ಥಃ ಯೇನ ಕಸ್ಯಚಿದ್ ಅರ್ಥಸ್ಯ ಅನಿರ್ವಾಚ್ಯತಾಪತ್ತಿ ಸ್ಯಾತ್. ಅರ್ಥಾಪತ್ತಿ ಅನ್ನೋ ಪ್ರಮಾಣ ಇದೆ ಅಂತ ಇಟ್ಕೊಳ್ಳೋಣ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಅರ್ಥಾಪತ್ತಿ ಅಂತ ಹೇಳೋದು ಇದೆ ಅಂತ ಇಟ್ಟುಕೊಂಡರೂ ಕೂಡ ಅರ್ಥಾಪತ್ತಿ ಅನಿರ್ವಚನೀಯ ವಿಷಯದಲ್ಲಿ ಅರ್ಥಾಪತ್ತಿಯನ್ನು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅರ್ಥಾಪತ್ತಿ ಅಂದ್ರೇನು? ಅನುಪಪದ್ಯಮಾನವಾದ ಒಂದು ವಿಷಯವನ್ನು ನಾವು ನೋಡಿದಾಗ ಅದನ್ನು ಉಪಪಾದಿಸುವ ಇನ್ನೊಂದು ವಿಷಯವನ್ನು ನಾವು ಕಲ್ಪನೆ ಮಾಡೋದಕ್ಕೆ ಅರ್ಥಾಪತ್ತಿ ಪ್ರಮಾಣ ಅಂತ ಹೆಸರು. ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ ಕೊಡೋದು ಪೀನೋ ದೇವದತ್ತ ದಿವಾನ ಭುಂಕ್ತಿ. ಅಲ್ಲಿ ದಿವಾ ಅಭುಂಜಾನತ್ವೇ ಸತಿ ಪೀನತ್ವ, ಹಗಲೊತ್ತಿನಲ್ಲಿ ಊಟ ಮಾಡ್ತಾ ಇಲ್ಲ, ದಿವಾ ಹಗಲಿನಲ್ಲಿ ಅಭುಂಜಾನ ಊಟ ಮಾಡುವವನಲ್ಲ, ದಿವಾ ಅಭುಂಜಾನತ್ವ ಇದೆ ಅವನಲ್ಲಿ, ದಿವಾ ಅಭುಂಜಾನನಾಗಿದ್ದಾನೆ, ಪೀನತ್ವ ಇದೆ, ದಷ್ಟಪುಷ್ಟನಾಗಿದ್ದಾನೆ. ಇದು ಅನುಪಪದ್ಯಮಾನ, ಹೇಗೆ ಸಾಧ್ಯ ಇದು? ಇದು ಉಪಪನ್ನವಾಗೋದಿಲ್ಲ. ಇದು ಯಾವುದೇ ರೀತಿ ವಿಚಾರ ಮಾಡಿದರೆ ಉಪವಾಸ ಮಾಡಿದವನು ದಷ್ಟಪುಷ್ಟನಾಗಿರೋದಕ್ಕೆ ಸಾಧ್ಯವೇ? ಆದ್ದರಿಂದ ಅನುಪಪದ್ಯಮಾನ, ಅನುಪಪದ್ಯಮಾನ ಅಂತಂದರೆ ಹೊಂದಿಸಲಿಕ್ಕೆ ನಾವು ಇದು ಸರಿಯಾದದ್ದು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿಷಯ, ಅದನ್ನು ಅನುಪಪದ್ಯಮಾನ ಅಂತ ಹೇಳ್ತೇವೆ. ಅನುಪಪದ್ಯಮಾನವಾದ ಒಂದು ವಿಷಯವನ್ನು ನಾವು ನೋಡಿದಾಗ ಅದನ್ನು ಸರಿಯಾಗಿ ಹೊಂದಿಸೋದಕ್ಕೆ, ನಿಜ ಹಗಲಿನೊತ್ತಿನಲ್ಲಿ ಊಟ ಮಾಡ್ತಾ ಇಲ್ಲ, ಪೀನನಾಗಿದ್ದಾನೆ, ಯಾಕೆ ಅಂತಂದರೆ ರಾತ್ರಿ ಕಾಲದಲ್ಲಿ ಭೋಜನ ಮಾಡ್ತಾ ಇದ್ದಾನೆ. ರಾತ್ರಿ ಕಾಲದಲ್ಲಿ ರಾತ್ರವು ಭುಂಕ್ತೆ, ರಾತ್ರಿ ಭೋಜನ ಅನ್ನೋದು ಉಪಪಾದಕ. ಅಂದರೆ ಅವನು ದಿವಾ ಭೋಜನ ಮಾಡದೆ ಪೀನನಾಗಿದ್ದಾನೆ ಅದು ಸರಿಯೇ, ಯಾಕೆ ಅಂದರೆ ರಾತ್ರಿ ಭೋಜನ ಮಾಡಿದ್ದರಿಂದ. ನೋಡಿ, ಅರ್ಥಾಪತ್ತಿ ಅಂತಂದರೆ ಈ ರೀತಿ ಇರಬೇಕು. ಅನುಪಪದ್ಯಮಾನವಾದ ನಮಗೆ ಮೇಲ್ನೋಟಕ್ಕೆ ಇದು ಹೇಗೆ ಇದನ್ನು ಹೊಂದಿಸೋದಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ಕಾಣಬೇಕು. ಆಗ ಒಂದು ಅದನ್ನು ಹೊಂದಿಸುವ, ಅದನ್ನು ಸರಿ ಅಂತ ಸಮರ್ಥನೆ ಮಾಡತಕ್ಕಂಥ ಒಂದು ಉಪಪಾದಕವಾದ ಒಂದು ಅಂಶವನ್ನು ನಾವು ಕಲ್ಪನೆ ಮಾಡಬೇಕು. ಹಾಗೆ ಇದ್ದ ಪಕ್ಷದಲ್ಲಿ ಅದು ಅರ್ಥಾಪತ್ತಿ ಪ್ರಮಾಣ ಅಂತ ಅನಿಸ್ಕೊಳ್ಳುತ್ತೆ. ಈಗ ಅನಿರ್ವಾಚ್ಯತ್ವ, ಅನಿರ್ವಾಚ್ಯತ್ವವನ್ನು ನಾವು ಕಲ್ಪನೆ ಮಾಡಬೇಕು. ನಾವು ಕೊಟ್ಟ ದೃಷ್ಟಾಂತದಲ್ಲಿ ಅರ್ಥಾಪತ್ತಿ ಪ್ರಮಾಣದಿಂದ ಏನು ಸಿದ್ಧವಾಯಿತು? ರಾತ್ರಿ ಭೋಜನ ಸಿದ್ಧವಾಯಿತು. ರಾತ್ರಿ ಭೋಜನ ನಾವು ನೋಡಲಿಲ್ಲ, ಅವನು ರಾತ್ರಿ ಹೊತ್ತು ಊಟ ಮಾಡೋದನ್ನು ನಾವು ಯಾರೂ ನೋಡಲಿಲ್ಲ, ಅದನ್ನು ಕಲ್ಪನೆ ಮಾಡ್ತಾ ಇರೋದು. ಆದರೆ ನಮಗೆ ಕಂಡಿದ್ದೇನು? ದಿವಾ ಅಭುಂಜಾನ ಜೊತೆಗೆ ಪೀನ, ದಿವಾ ಅಭುಂಜಾನತ್ವೇ ಸತಿ ಪೀನತ್ವ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಇದು ಹೇಗೆ, ಇದನ್ನು ಉಪಪಾದನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂದರೆ ನಾವು ಕಲ್ಪನೆ ಮಾಡಿದ್ದು ರಾತ್ರಿ ಭೋಜನವನ್ನು. ಅರ್ಥಾಪತ್ಯ ಪ್ರಮಾಣದಿಂದ ನಾವು ಏನು ಕಲ್ಪನೆ ಮಾಡ್ತೇವೆ ಅದರಿಂದ ಒಂದು ಅದನ್ನು ಒಪ್ಪದೆ ಹೋದರೆ ಇದು ಸಾಧ್ಯ ಇಲ್ಲ ಅಂತಾಗಬೇಕು. ರಾತ್ರಿ ಭೋಜನವನ್ನು ಒಪ್ಪದೆ ಹೋದರೆ ಅವನು ದಿವಾ ಅಭುಂಜಾನತ್ವೇ ಸತಿ ಪೀನ ಆಗೋಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಅನುಪಪದ್ಯಮಾನವಾದ ಒಂದು ವಿಷಯ ಇರಬೇಕು. ಹಾಗಿದ್ದರೆ ಮಾತ್ರ, ಹಾಗಿದ್ದರೆ ರಾತ್ರಿ ಭೋಜನ ಮಾಡೇ ಮಾಡ್ತಾನೆ ಅಂತ ಕಲ್ಪನೆ ಮಾಡ್ತೇವೆ.
ಅರ್ಥಾಪತ್ಯ ಪ್ರಮಾಣದಿಂದ ಸಿದ್ಧವಾಗತಕ್ಕಂಥ ಒಂದು ವಿಷಯ, ನಾವು ಕಲ್ಪನೆ ಮಾಡತಕ್ಕಂಥ ವಿಷಯ, ಅದು ಯಾವುದೋ ಒಂದು ಅನುಪಪದ್ಯಮಾನವಾದ ನಮಗೆ ಮೇಲು ತೋರಿಕೆಗೆ ಇದನ್ನು ಹೊಂದಿಸೋಕೆ ಸಾಧ್ಯವಿಲ್ಲ ಅಂತ ಕಾಣಿಸ್ತಕ್ಕಂಥ ಒಂದು ವಿಷಯ ಅಲ್ಲಿರಬೇಕು. ಈಗ ಸದ್ಯಕ್ಕೆ ಅನಿರ್ವಚನೀಯತ್ವವನ್ನು ನಾವು ಅರ್ಥಾಪತ್ಯ ಪ್ರಮಾಣದಿಂದ ಸಾಧನೆ ಮಾಡ್ತಾ ಇದ್ದೇವೆ. ರಾತ್ರಿ ಭೋಜನವನ್ನು ಕಲ್ಪಿಸುವಂತೆ ಅನಿರ್ವಚನೀಯತ್ವವನ್ನು ಕಲ್ಪನೆ ಮಾಡಬೇಕಾಗಿದೆ. ರಾತ್ರಿ ಭೋಜನ ಅರ್ಥಾಪತ್ಯ ಪ್ರಮಾಣದಿಂದ ಸಿದ್ಧವಾಯಿತು ಅನ್ನುವಂತೆ ಅನಿರ್ವಚನೀಯತ್ವ ಅರ್ಥಾಪತ್ಯ ಪ್ರಮಾಣದಿಂದ ಸಿದ್ಧವಾಗ್ತಾ ಇದೆ. ಹಾಗಾಗಬೇಕಾದರೆ ಅನಿರ್ವಚನೀಯತ್ವವನ್ನು ಒಪ್ಪದೇ ಹೋದರೆ ನಿಮಗೆ ಇದನ್ನು ಹೊಂದಿಸೋಕೆ ಸಾಧ್ಯವಿಲ್ಲ ಅನ್ನೋ ಒಂದು ಯಾವುದೋ ಒಂದು ವಿಷಯ ಬೇಕು. ಅಂಥದ್ದೇನಿದೆ? ಅಂಥದ್ದೇನಿಲ್ಲ. ಶುಕ್ತಿರಚಿತ ಅನಿರ್ವಚನೀಯ ಅಂತ ಒಪ್ಪದೇ ಹೋದರೆ ನಮಗೆ ಇದನ್ನು ಹೊಂದಿಸೋಕೆ ಸಾಧ್ಯವಿಲ್ಲ ಅಂತನೋ ಅಂಶ ಏನಿಲ್ಲ. ಅನಿವಾರ್ಯ ಪ್ರಸಂಗ ಇಲ್ಲ. ಅನಿರ್ವಚನ ಶುಕ್ತಿರಚಿತ ಅನಿರ್ವಚನೀಯ ಅಂತ ಒಪ್ಪದೇ ಹೋದರೂ ಕೂಡ ಇದು ಅತ್ಯಂತ ಆಸಕ್ತ ಅಂತ ಹೇಳಿ ನಾವು ನಿರ್ವಾಹ ಮಾಡಬಹುದು. ನಾವೇನು ನೋಡಿದ್ದೇವೆ, ಇದಂ ರಚಿತಂ ಅನ್ನೋ ಭ್ರಾಂತಿಯಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಅದು ಅತ್ಯಂತ ಅಸತ್ ಅಂತ ಹಾಗೆ ನಿರ್ವಾಹ ಮಾಡಬಹುದು. ಅನಿರ್ವಚನೀಯತ್ವವನ್ನು ಕಲ್ಪನೆ ಮಾಡುವ ಅವಶ್ಯಕತೆ ಇಲ್ಲ. ಅನಿರ್ವಚನೀಯತ್ವವನ್ನು ಒಪ್ಪದೇ ಹೋದ ಪಕ್ಷದಲ್ಲಿ ಇದು ಅನುಪಪನ್ನ ಅಂತ ಹೇಳಬಹುದಾದ ಒಂದು ವಿಷಯವೇ ಇಲ್ಲ. ಆದ್ದರಿಂದ ಅನಿರ್ವಚನೀಯತ್ವ ಅರ್ಥಾಪತ್ಯ ಪ್ರಮಾಣದಿಂದ ಸಿದ್ಧವಾಗುವುದಿಲ್ಲ ಅಂತ ಅಭಿಪ್ರಾಯ ಸ್ವಧಾವಾಕ್ಯಕ್ಕೆ. ಈ ವಾಕ್ಯ ಹೀಗಿದೆ ನೋಡಿ, ಕಿಂಚ ನಾಸ್ತಿ ಅಸೌ ಅನುಪಪದ್ಯಮಾನ ಅರ್ಥ. ಅನುಪಪದ್ಯಮಾನವಾದ ಒಂದು ವಿಷಯ ಅಂತ ಇಲ್ಲ. ಏನ ಅಂಥದ್ದೇನಾದರೂ ಇದ್ದರೆ ಅದರಿಂದ ಕಸ್ಯಚಿದ ಅರ್ಥಸ್ಯ, ಯಾವುದೋ ಒಂದು ವಿಷಯ, ಉದಾಹರಣೆಗೆ ಶುಕ್ತಿರಚಿತ, ಅದನ್ನು ಅನಿರ್ವಾಚ್ಯ ತಾಪತ್ಯ ಸ್ಯಾತ್, ಅದಕ್ಕೆ ಅನಿರ್ವಾಚ್ಯತ್ವವನ್ನು ಒಪ್ಪುವ ಪ್ರಸಂಗ ಬರ್ತಾ ಇತ್ತು. ಆದರೆ ಅಂಥದ್ದೇನಿಲ್ವಲ್ಲ. ಆದ್ದರಿಂದ ಅನಿರ್ವಚನೀಯತ್ವ ಅರ್ಥಾಪತ್ಯ ಪ್ರಮಾಣದಿಂದ ಸಿದ್ಧವಾಗುವುದಿಲ್ಲ. ಅಥಮತಂ ಯದಿ ವೇದಾದಿಕ ವೇದಾದಿ ವಿಶ್ವಂ ವಿಶ್ವಂ ವಾ ಶುಕ್ತಿರಚಿತಾದಿಕಂ ವಾ ಸತ್ ಸ್ಯಾತ್ ತದಾ ನ ಬಾಧ್ಯೇತ ಸತೋ ಬಾಧಾಯೋಗಾತ್ ನಹಿ ಸನ್ ಆತ್ಮ ಬಾಧ್ಯತೆ. ಯದೇವ ಅಸತ್ ಸ್ಯಾತ್ ತರ್ಹಿ ನ ಪ್ರತೀಯೇತ ಅಸತಃ ಪ್ರತೀತ್ಯಯೋಗಾತ್ ನಹಿ ನರಿ ಶೃಂಗಂ ಭಾತಿ ಗವಿ ಇವ. ಅತಃ ಬಾಧ ಪ್ರತೀತ್ಯೋ ಅನುಪಪತ್ಯ ಅನಿರ್ವಾಚ್ಯತ್ವಂ ಗಮ್ಯತೆ ಇತ್ಯತ ಆಹ ಬಾಧೀತಿ. ಅನುಪಪದ್ಯಮಾನವಾದ ಒಂದು ವಿಷಯವೇ ಇಲ್ಲ ಅಂತ ನಾವೇನು ಅರ್ಥಾಪತ್ಯ ಪ್ರಮಾಣವನ್ನು ಇಲ್ಲ ಅಂತ ಹೇಳೋದು? ಅದಕ್ಕೆ ಅವರು ವಿವರಣೆ ಕೊಟ್ಟು ಹಾಗಿದೆ. ಅನುಪಪದ್ಯಮಾನ ಅನಿರ್ವಚನೀಯತ್ವವನ್ನು ಒಪ್ಪದೇ ಹೋದರೆ ಇದು ಅನುಪಪನ್ನ ಅಂತ ಹೇಳಬಹುದಾದ ವಿಷಯ ಇದೆ. ಅದನ್ನು ಹೇಳೋದು ಪ್ರಯತ್ನ ಮಾಡಿ. ಅಥ ಮತಂ ಅಂತಂದರೆ ನಮ್ಮ ಅಭಿಪ್ರಾಯ ಹೀಗೆ, ನಮ್ಮ ಮತ ನಮ್ಮ ಅಭಿಪ್ರಾಯ ಈ ರೀತಿ ಇದೆ. ಏನು ಅಂತಂದರೆ, ವೇದಾದಿ ವಿಯತ್ ಮೊದಲಾದ ವಿಶ್ವ, ಈ ಜಗತ್ತು ಅಥವಾ ಇಡೀ ಜಗತ್ತು ಬಿಟ್ಟುಬಿಡಿ, ಶುದ್ಧರಚಿತವನ್ನು ತಗೊಳ್ಳೋಣ, ವಿಶ್ವವಾಗಲಿ ಪ್ರಪಂಚವಾಗಲಿ ಅಥವಾ ನಮ್ಮ ಪ್ರತಿನಿತ್ಯದ ಬರತಕ್ಕಂಥ ಭ್ರಾಂತಿಗಳಲ್ಲಿ ಇಂಥ ಭ್ರಾಂತಿಯನ್ನು ತಗೊಂಡಾಗ ಶುದ್ಧರಚಿತ ಅದಾಗಲಿ, ಇದು ಸತ್ ಆಗಿದ್ದರೆ, ಸತ್ ಅಂದರೆ ಸತ್ಯವಾದ ಪದಾರ್ಥ ಆಗಿದ್ದ ಪಕ್ಷದಲ್ಲಿ ಅದಕ್ಕೆ ಬಾಧ ಇರಬಾರ್ದಾಗಿತ್ತು. ಸತ್ಯವಾದ ಪದಾರ್ಥಕ್ಕೆ ಬಾಧ ಇಲ್ಲ. ನೇದಂ ರಜತಂ, ನಮಗೆ ಇದಂ ರಜತಂ ಅನ್ನೋ ಜ್ಞಾನ ಬಂತು. ಅದಾದ ಮೇಲೆ ಇದು ರಜತ ಅಲ್ಲ, ಹೋಗಿ ಪರೀಕ್ಷೆ ಮಾಡಿದಾಗ ಇದಂ ರಜತಂ ನ ಅನ್ನೋ ಜ್ಞಾನ ಬಂತು. ಇದು ಬಾಧ. ಸತ್ಯವಾದ ಪದಾರ್ಥದ ವಿಷಯದಲ್ಲಿ ಇಂಥ ಬಾಧ ಬರೋದಿಲ್ಲ ಅಲ್ವೇ. ನಾವು ಶುಕ್ತಿಯೇ ಇದೆ, ಅದನ್ನು ನೋಡಿದಾಗ ನೇಯಂ ಶುಕ್ತಿ, ಇದು ಶುಕ್ತಿ ಅಲ್ಲ ಅಂತ ಯಾರಿಗಾದರೂ ಬಾಧ ಬರುತ್ತೋ? ಬರಬರೋದಿಲ್ಲ. ಸತ್ಯವಾದ ಪದಾರ್ಥದ ವಿಷಯದಲ್ಲಿ ಬಾಧ ಬರುವುದಿಲ್ಲ.
ಶುಕ್ತಿರಜತ ವಿಷಯದಲ್ಲಿ ಬಾಧೆ ಬರ್ತಾ ಇದೆ, ಜಗತ್ತಿನ ವಿಷಯದಲ್ಲೂ ಕೂಡ ಬಾಧೆ ಇದೆ. ಅದನ್ನು ಮುಂದೆ ಹೇಳೋಣ ಹೇಗೆ ಅಂತನ್ನೋದನ್ನು. ಅಂತೂ ಇಡೀ ಜಗತ್ತಿನ ವಿಷಯದಲ್ಲಿ ವಿಶ್ವ ಈ ಜಗತ್ತಿನ ವಿಷಯದಲ್ಲೂ ಕೂಡ ಬಾಧೆ ಇದೆ. ಈ ಜಗತ್ತಾಗಲಿ ಅಥವಾ ದೃಷ್ಟಾಂತವಾಗಿ ನಾವು ತೆಗೆದುಕೊಳ್ಳಬಹುದಾದ ಶುಕ್ತಿರಜತವಾಗಲಿ ಅದೇನಾದರೂ ಸತ್ ಆಗಿದ್ದರೆ ಬಾಧೆ ಇರಬಾರದಾಗಿತ್ತು. ನಮಗೆ ಸುಲಭವಾಗಿ ಅರ್ಥ ಆಗೋದು ಶುಕ್ತಿರಜತ. ಶುಕ್ತಿರಜತ ವಿಷಯದಲ್ಲಿ ಬಾಧೆ ಇದೆ, ಇದು ರಜತ ಅಲ್ಲ ಅನ್ನೋ ಬಾಧೆ ಇದೆ. ಆದ್ದರಿಂದ ಅದನ್ನು ಸತ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಸತಃ ಬಾಧಾ ಯೋಗಾತ್, ಸತ್ಯವಾದ ಪದಾರ್ಥಕ್ಕೆ ಬಾಧೆ ಬರೋಕ್ಕೆ ಸಾಧ್ಯವಿಲ್ಲ. ನಹಿ ಸನ್ ಆತ್ಮ ಬಾಧ್ಯತೆ, ಸತ್ಯವಾದ ಪದಾರ್ಥಕ್ಕೆ ಬಾಧೆ ಬರಬಹುದಾದರೆ ಈ ಆತ್ಮನಿದ್ದಾನಲ್ಲ ಅವನು ಸತ್ಯ, ಅವನ ವಿಷಯದಲ್ಲಿ ಬಾಧೆ ಬರಬೇಕಾಗಿತ್ತು. ಆತ್ಮ ನಾಸ್ತಿ, ಅಹಂ ನಾಸ್ಮಿ, ನಾನಿಲ್ಲ, ಯಾರಿಗಾದ್ರೂ ಬಾಧೆ ಬರುತ್ತೋ? ಬಾಧೆ ಇಲ್ಲ. ಸತ್ಯವಾದ ವಿಷಯದಲ್ಲೂ ಬಾಧೆ ಬರಬಹುದಾದರೆ ಆತ್ಮನ ವಿಷಯದಲ್ಲೂ ಕೂಡ ಬಾಧೆ ಬರಬೇಕಾಗಿತ್ತು, ಹಾಗೆ ಬಾಧೆ ಬಂದಿಲ್ಲ. ಆದ್ದರಿಂದ ಯಾವುದು ಸತ್ತೋ ಆ ವಿಷಯದಲ್ಲಿ ಬಾಧೆ ಇಲ್ಲ, ಅದನ್ನು ಒಪ್ಕೊಳ್ಳಿ. ಆದರೆ ಶುಕ್ತಿರಜದ ವಿಷಯದಲ್ಲಿ ಬಾಧೆ ಇದೆ, ಆದ್ದರಿಂದ ಅದು ಸತ್ತಲ್ಲ. ಅದರಂತೆ ಇದು ಅಸತ್ತಾಗಿದ್ದರೆ, ಅತ್ಯಂತ ಅಸತ್ ಅಂತ ಹೇಳ್ತಿರಲ್ಲ ಶುಕ್ತಿ ಶಶವಿಷಾಣ, ಅವರು ಅತ್ಯಂತ ಅಸತ್ ಅನ್ನೋದನ್ನು ತೋರಿಸೋದು ಶಶವಿಷಾಣವನ್ನು. ನಮ್ಮ ಪಕ್ಷದಲ್ಲಿ, ನಮ್ಮ ಮತದಲ್ಲಿ ಶುಕ್ತಿರಜತಕ್ಕೂ ಶಶವಿಷಾಣಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಶಶವಿಷಾಣ ಹೇಗೆ ಅತ್ಯಂತ ಅಸತ್ತೋ, ಶುಕ್ತಿರಜತವೂ ಅತ್ಯಂತ ಅಸತ್ ಅಂತಲೇ ನಾವು ಹೇಳ್ತೇವೆ. ಆದರೆ ಅವರ ಅದ್ವೈತಗಳು ಅದಕ್ಕೂ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತಂದರೆ, ಶುಕ್ತಿರಜತ ನಮಗೆ ಕಾಣಿಸುತ್ತೆ, ಶಶವಿಷಾಣ ಯಾರಿಗೂ ಕಂಡಿಲ್ಲ, ಯಾರೂ ನೋಡೇ ಇಲ್ಲ. ವಂಧ್ಯಾಸ್ವತನನ್ನು ಯಾರು ನೋಡಿದ್ದೀರಾ? ಅವನ ಜ್ಞಾನವೇ ಇಲ್ಲ. ಆದರೆ ಅಂದರೆ ಏನಾಯಿತು, ಯಾವುದು ಅತ್ಯಂತ ಅಸತ್ತೋ ಅದರ ಪ್ರತೀತಿ ಇಲ್ಲ. ಪ್ರತೀತಿ ಅಂತಂದರೆ ಬರೀ ಜ್ಞಾನ ಅಂತ ಸಾಮಾನ್ಯವಾಗಿ ಹೇಳಬಾರ್ದು. ಕಣ್ಣಿಂದ ಕಾಣೋಕ್ಕೆ ಸಾಧ್ಯವಿಲ್ಲ, ಇಂದ್ರಿಯಗಳಿಂದ ಅದರ ಜ್ಞಾನ ಬರೋದಿಲ್ಲ. ಅಸತ್ತಿನ ಪ್ರತ್ಯಕ್ಷ ಪ್ರತೀತಿ, ಅಪರೋಕ್ಷ ಪ್ರತೀತಿ ಇಲ್ಲ. ನಾವು ಹೇಳ್ತೀವಿ, ಅವರು ಒಪ್ಪೋದಿಲ್ವಲ್ಲ ಅವರು. ಹಾಗಾದರೆ ನೀವು ಅಸತ್ತಿನ ಪ್ರತೀತಿ ಬರೋದಾಗಿದ್ದರೆ ಶಶವಿಷಾಣ ನೋಡಿದ್ದೀರಾ ಎಂದಾರು? ಶಶವಿಷಾಣವನ್ನು ನೋಡಿಲ್ವಲ್ಲ ನೀವು. ಅತ್ಯಂತ ಆಸಕ್ತಿಗೆ ಅಪರೋಕ್ಷ ಪ್ರತೀತಿ ಇರಬಹುದಾದರೆ ಶಶವಿಷಾಣ ಪ್ರತೀತಿ ಬರಬೇಕಾಗಿತ್ತು. ಶುಕ್ತಿ ರಜತ ಪ್ರತೀತಿ ಇದೆ, ಇದಂ ರಜತಂ ಅಂತ ಪ್ರತೀತಿ ಇದೆ. ಆದ್ದರಿಂದ ಈ ಶಶವಿಷಾಣದಂತೆ ಇದು ಅಸತ್ತಲ್ಲ, ಅತ್ಯಂತ ಅಸತ್ತಲ್ಲ. ಇದು ಅಸತ್ತಾದ ಅಸತ್ತಾಗಿದ್ದ ಪಕ್ಷದಲ್ಲಿ ಶುಕ್ತಿ ರಜತ ಅಥವಾ ಈ ಜಗತ್ತು ಅತ್ಯಂತ ಅಸತ್ತಾಗಿದ್ದರೆ ಪ್ರತೀತವಾಗಬಾರ್ದಾಗಿತ್ತು. ಯಾಕೆಂದರೆ ಅಸತಃ ಪ್ರತೀತ್ಯಯೋಗಾತ್. ನೋಡಿ, ಪ್ರತೀತಿ ನಮ್ಮ ಇಂದ್ರಿಯದಿಂದ ಪ್ರತೀತಿ ಬರಬೇಕಾದರೆ ನಮ್ಮ ಇಂದ್ರಿಯಕ್ಕೂ ಅದಕ್ಕೂ ಒಂದು ಸಂಬಂಧ ಆಗಬೇಕು, ಸನ್ನಿಕರ್ಷ ಬೇಕು. ಸಂಬಂಧ ಆಗಬೇಕಾದ್ರೆ ಅದು ಇರಬೇಕಲ್ವೇ? ಅದಿದ್ದರೆ ತಾನು ಸಂಬಂಧ ಆಗೋದು. ಇಲ್ಲದೇ ಇರೋ ಪದಾರ್ಥಕ್ಕೆ ಸಂಬಂಧ ಆಗೋದಕ್ಕೆ ಹೇಗೆ ಸಾಧ್ಯ? ಇಂದ್ರಿಯ ಸನ್ನಿಕರ್ಷದಿಂದ ಬರತಕ್ಕಂಥ ಜ್ಞಾನ ಅದು ಪ್ರತ್ಯಕ್ಷ, ಅಪರೋಕ್ಷ. ಅತ್ಯಂತ ಅಸತ್ ಅಂದರೆ ಅದು ಇಲ್ಲವೇ ಇಲ್ಲ. ಇಲ್ಲದೇ ಇದ್ದ ವಸ್ತುವಿಗೆ ಇಂದ್ರಿಯ ಸನ್ನಿಕರ್ಷ ಆಗೋದು ಹೇಗೆ? ಇಂದ್ರಿಯ ಸನ್ನಿಕರ್ಷ ಇಲ್ಲದೆ ಹೋದರೆ ಅಪರೋಕ್ಷ ಪ್ರತೀತಿ ಬರೋದು ಹೇಗೆ? ಆದರೆ ಶುಕ್ತಿರಜತ ಕಣ್ಣಿಗೆ ಕಾಣಿಸ್ತಾ ಇದೆ. ಇದಂ ರಜತಂ, ಇಂದ್ರಿಯ ನಾವು ಕಣ್ಣಾರೆ ನೋಡಿದ್ದೇವೆ ಅಂತ ಹೇಳ್ತೇವೆ. ನಾವು ನೋಡಿದ್ದೇನಪ್ಪ ಅಲ್ಲಿ ಅಂತ ಹೇಳ್ತೇವೆ. ಆದ್ದರಿಂದ ಶುಕ್ತಿರಜತಕ್ಕೆ ಅಪರೋಕ್ಷ ಪ್ರತೀತಿ ಇದೆ. ಅಸತ್ತಾಗಿದ್ದರೆ ಅದಕ್ಕೆ ಅಪರೋಕ್ಷ ಪ್ರತೀತಿ ಇರಬಾರ್ದಾಗಿತ್ತು, ಇದೆ. ಆದ್ದರಿಂದ ಇದು ಅಸತ್ತಲ್ಲ. ನಹಿ ನರಿ, ನರಿ ಅಂತಂದರೆ ಮನುಷ್ಯನಲ್ಲಿ ಅಂತ, ಅದು ಸಪ್ತಮಿ ವಿಭಕ್ತಿ. ಅದು ನಾ ನರೌ ನರಹ ಅಂತ ಶಬ್ದ. ಅದು ನಾ ಅಂದರೆ ನರನು, ನರವು ಅಂದರೆ ಇಬ್ಬರು ಮನುಷ್ಯರು, ನರಹ ಅಂತಂದರೆ ಅನೇಕ ಮನುಷ್ಯರು. ಅದನ್ನು ಹಾಗೇ ಎಲ್ಲ ವಿಭಕ್ತಿಗಳನ್ನು ಹೇಳ್ತಾ ಬಂದರೆ ನರಿ ಅಂದರೆ ಮನುಷ್ಯನಲ್ಲಿ ಅಂತ ಅರ್ಥ ಆಗತ್ತೆ. ಗವಿ ಅಂತಂದರೆ ಹಸುವಿನಲ್ಲಿ ಅಂತ ಅರ್ಥ.
ಗವಿ ಹಸುವಿನಲ್ಲಿ ಒಂದು ಶೃಂಗ, ಆ ಕೊಂಬು ಕಾಣಿಸುವಂತೆ ಮನುಷ್ಯನ ತಲೆಯಲ್ಲಿ ಒಂದು ಕೊಂಬು ಯಾರು ನೋಡಿದ್ದಾರೇನು? ನರಶೃಂಗ, ಶಶಶೃಂಗ, ನರಶೃಂಗ, ನೃಶೃಂಗ. ನೃಶೃಂಗ ಅನ್ನೋದು ಅತ್ಯಂತ ಅಸತ್ ಅದು, ಯಾರೂ ನೋಡಿಲ್ಲ. ಅತ್ಯಂತ ಅಸತ್ ಆದದ್ದರಿಂದಲೇ ಅದರ ಅಪರೋಕ್ಷ ಪ್ರತೀತಿ ಯಾರಿಗೂ ಇಲ್ಲ. ಆದ್ದರಿಂದ ನಮಗೆ ಗೊತ್ತಾಗತ್ತೆ, ಅತ್ಯಂತ ಅಸತ್ತಾದ ಪಕ್ಷದಲ್ಲಿ ಪ್ರತೀತಿ ಇರಬಾರದು, ಅಪರೋಕ್ಷ ಜ್ಞಾನ ಬರಬಾರದು, ಪ್ರತ್ಯಕ್ಷ ಜ್ಞಾನ ಬರಬಾರದು, ಇರಬಾರದು. ಆದರೆ ಶುಕ್ತಿರಗತ ವಿಷಯದಲ್ಲಿ ಅಪರೋಕ್ಷ ಜ್ಞಾನ ಇದೆ, ಆದ ಕಾರಣ ಅದನ್ನು ಅತ್ಯಂತ ಅಸತ್ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ, ಅತ್ಯಂತ ಅಸತ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ಬಾಧ ಇದೆ, ಪ್ರತೀತಿ ಇದೆ, ಬಾಧ ಇದೆ. ಶುಕ್ತಿ ರಜತಕ್ಕೆ ಬಾಧ ಇದೆ, ನೇದಂ ರಜತಂ ಅನ್ನೋ ಬಾಧೆ ಇದೆ, ಇದಂ ರಜತಂ ಅನ್ನೋ ಅಪರೋಕ್ಷ ಪ್ರತೀತಿ ಇದೆ. ನೀವು ಅನಿರ್ವಚನೀಯತ್ವವನ್ನು ಒಪ್ಪದೆ ಹೋದರೆ ಇದೆರಡನ್ನು ಯಾಕೆ ಕೊಡಿಸ್ತೀರಿ? ರಾತ್ರಿ ಭೋಜನವನ್ನು ಒಪ್ಪದೆ ಹೋದರೆ ದಿವಾ ಅಭುಂಜಾನತ್ವೇ ಸತಿ ಪೀನತ್ವ ಹೇಗೆ ಅನ್ನೋ ಪ್ರಶ್ನೆ ಬರುವಂತೆ, ಅನಿರ್ವಚನೀಯತ್ವವನ್ನು ಒಪ್ಪದೆ ಹೋದರೆ, ಅನಿರ್ವಚನೀಯತ್ವವನ್ನು ಒಪ್ಪದೆ ಹೋದರೆ ಬಾಧ ಮತ್ತು ಅಪರೋಕ್ಷ ಪ್ರತೀತಿ ಎರಡನ್ನೂ ನಾವು ಹೊಂದಿಸುವುದು ಹೇಗೆ? ಇದೇ ಅರ್ಥಾಪತ್ಯ ಪ್ರಮಾಣ. ಅನುಪಪದ್ಯಮಾನ ಅರ್ಥ ದರ್ಶನೇನ, ಯಾವುದೋ ಒಂದು ಇದು ಅನುಪಪನ್ನ ಅಂತ ಒಂದು ವಿಷಯವನ್ನು ನಾವು ನೋಡಿದಾಗ ಅದನ್ನು ಉಪಪನ್ನ ಅಂತ ತೋರಿಸ್ತಕ್ಕಂಥ ಒಂದು ವಿಷಯವನ್ನು ಕಲ್ಪನೆ ಮಾಡ್ತೀವಲ್ಲ, ಅದೇ ಅರ್ಥಾಪತ್ತಿ. ಹಾಂ, ಉದಾಹರಣೆ ಗೊತ್ತಿದೆ ನಮಗೆ. ಅದರಂತೆ ಬಾಧ ಮತ್ತು ಪ್ರತೀತಿ ಇದೆರಡು ಅನುಪಪದ್ಯಮಾನವಾದ ವಿಷಯಗಳು. ಯಾವುದು ಇಲ್ಲದೆ ಹೋದರೆ ಇದನ್ನು ಕೊಡ್ಸೋಕ್ಕಾಗೋದಿಲ್ಲ. ಅನಿರ್ವಚನೀಯತ್ವವನ್ನು ಒಪ್ಪದೆ ಹೋದರೆ, ಅದು ಸದಸದ್ವಿಲಕ್ಷಣ ಅಂತ ಒಪ್ಪಿದರೆ, ರಾತ್ರಿ ಭೋಜನ ಮಾಡ್ತಾನೆ ಅಂತ ಒಪ್ಪಿದ್ರೆ, ಅದು ಅವನು ದಿವ ಅಭುಂಜಾನನೂ ಆಗಿರ್ಬೋದು, ಪೀನವೂ ಆಗಿರ್ಬೋದು. ಅದರಂತೆ ಇದು ಸದಸದ್ವಿಲಕ್ಷಣ ಅಂತ ಆದ ಪಕ್ಷದಲ್ಲಿ ಇದಕ್ಕೆ ಬಾಧವೂ ಬರಬಹುದು, ಅಪರೋಕ್ಷ ಪ್ರತೀತಿಯೂ ಬರಬಹುದು ಅಲ್ವೇ? ಇದು ಅಸತ್ತಾದದ್ದರಿಂದ, ಇದು ಸತ್ತಲ್ಲವಾದದ್ದರಿಂದ ಬಾಧೆ ಬರ್ತಾ ಇದೆ. ಸತ್ಯ ಪದಾರ್ಥಕ್ಕೆ ಬಾಧೆಯಿಲ್ಲ, ಇದು ಸದ್ವಿಲಕ್ಷಣ, ಇದು ಸತ್ತಲ್ಲ ಇದು, ಆದ್ದರಿಂದ ಬಾಧೆ ಬರ್ತಾ ಇದೆ. ಇನ್ನು ಇದು ಅಸತ್ತಾಗಿದ್ದರೆ ಅಪರೋಕ್ಷ ಪ್ರತೀತಿ ಬರ್ತಿರಲಿಲ್ಲ, ಆದರೆ ಇದು ಅಸತ್ತಲ್ಲ ಇದು, ಆದ್ದರಿಂದ ಅಪರೋಕ್ಷ ಪ್ರತೀತಿ ಬರುತ್ತೆ. ಹೀಗಾಗಿ ಬಾಧ ಮತ್ತು ಪ್ರತೀತಿ ಎರಡನ್ನು ನಾವು ನೋಡ್ತಾ ಇದ್ದೇವೆ ಶುಕ್ತಿ ರಜತ ವಿಷಯದಲ್ಲಿ ಅಥವಾ ಜಗತ್ತಿನ ವಿಷಯದಲ್ಲಿ. ಇದನ್ನು ನಾವು ಉಪಪಾದಿಸಬೇಕಾದರೆ ಅನಿರ್ವಚನೀಯತ್ವವನ್ನು, ಅಂದರೆ ಸದಸದ್ವಿಲಕ್ಷಣತ್ವವನ್ನು ನಾವು ಒಪ್ಪಲೇಬೇಕಾಗ್ತದೆ. ಇದು ಸದಸದ್ವಿಲಕ್ಷಣ ಅಂತ ಒಪ್ಪಿದ ಪಕ್ಷದಲ್ಲಿ ನಮಗಿದನ್ನು ಹೊಂದಿಸ್ಲಿಕ್ಕೆ ಬರ್ತದೆ. ಹೀಗೆ ಅರ್ಥಾಪತ್ಯ ಪ್ರಮಾಣದಿಂದ ಅನಿರ್ವಚನೀಯತ್ವ ಸಿದ್ಧವಾಗತ್ತೆ ಅಂತ ನಾವು ಹೇಳ್ತೇವೆ ಅಂತ ಅಭಿಪ್ರಾಯ. ಕನಸಿನಲ್ಲಿ ಶಶುವಿಷಾಣ ನೋಡೋಕೆ ಸಾಧ್ಯ ಇಲ್ಲರಿ. ನೀವು ಕನಸಿನಲ್ಲಿ ಯಾವುದನ್ನು ನೋಡ್ತೀರಿ ಅಂತಂದರೆ, ನಿಮಗೆ ಜಾಗೃತ ಕಾಲದಲ್ಲಿ ಯಾವುದನ್ನು ನೋಡಿ ಒಂದು ಸಂಸ್ಕಾರ ಇರುತ್ತೋ ಅದನ್ನು ಮಾತ್ರ ನೋಡ್ತೀರಿ ನೀವು. ವಂಧ್ಯಾಸ್ತನ ನೋಡ್ತೀರಾ ಕನಸಿನಲ್ಲಿ? ನೋಡೋಕೆ ಸಾಧ್ಯ ಇಲ್ಲ ಅಂತ. ಸಂಸ್ಕಾರ ಮನಸ್ಸಿನಲ್ಲಿ ನಾವು ಒಂದು ಸಂಸ್ಕಾರ ಇದ್ದರೆ, ಹಗಲೊತ್ತಿನಲ್ಲಿ ನಾವು ಯೋಚನೆ ಮಾಡಿ ಮಾಡಿ ಅದೇ ಯೋಚನೆ ಇದ್ದರೆ ಅದೇ ಕನಸು ಬೀಳತ್ತೆ, ಯಾಕೆಂದರೆ ಆ ಸಂಸ್ಕಾರ ಬಲವಾಗಿರತ್ತೆ. ಯಾವ ವಿಷಯದಲ್ಲಿ ನಮಗೆ ಒಂದು ಅನುಭವನೇ ಬಂದಿಲ್ವೋ, ಜ್ಞಾನವೇ ಬಂದಿಲ್ವೋ, ಅದರ ಸಂಸ್ಕಾರವೇ ಇರೋದಿಲ್ಲ. ಸಂಸ್ಕಾರವಿಲ್ಲದೇ ಇದ್ದಾಗ ಕನಸು ಬೀಳೋದಿಲ್ಲ, ಶಶಿಭೇಷಾಡದ ಕನಸು ಬೀಳೋದಿಲ್ಲ. ನೋಡಿ, ಮನೆ ಒಳಗಡೆಗೆ ಆನೆ ನುಗ್ಗಿರೋದು ಅಂದರೆ ಮನೆಗಿಂತ ದೊಡ್ಡದ ಮನೆ ಒಳಗೆ ಹಿಡಿಸೋವಂಥದ್ದು, ಮನೆಗಿಂತ ದೊಡ್ಡದಾದ ಆನೆ ಮನೆ ಒಳಗೆ ನುಗ್ಗಿದೆ ಅಂತ ಕನಸು ಯಾರಿಗೂ ಬಿದ್ದಿಲ್ಲ.
ಮನೆ ಒಳಗಡೆ ನುಗ್ಗಬಹುದಾದ ಆನೆ ಬಂದಿದ್ದರೆ ಬಂದಿರಬಹುದು, ಅದಕ್ಕೇನು ತೊಂದರೆ ಇಲ್ಲ. ಅತ್ಯಂತ ಅಸತ್ ಅಂದರೆ ಮನೆಗಿಂತ ದೊಡ್ಡದಾದ ಗಜ ಮನೆ ಒಳಗಿರೋದು ಇದೆಯಲ್ಲ, ಅದು ಅತ್ಯಂತ ಅಸತ್. ಅದರ ಕನಸು ಯಾರಿಗೂ ಬೀಳೋದಿಲ್ಲ. ಸತ್ಯವಾದ ಪದಾರ್ಥಕ್ಕೆ ಅಪರೋಕ್ಷ ಪ್ರತೀತಿ ಬರಬಹುದು. ಯಾವುದಕ್ಕೆ ಬಾಧೆ ಬಂದಿದೆಯೋ ಅದು ಸತ್ಯ ಅಲ್ಲ. ಬಾಧಕ್ಕೂ ಅಪರೋಕ್ಷಕ್ಕೂ ಜೋಡಿಸಬೇಡಿ. ಸತ್ಯ ಮತ್ತು ಬಾಧ, ಯಾವುದು ಬಾಧಿತವೋ ಅದು ಸತ್ಯವಲ್ಲ. ಅದು ಅಸತ್ಯ ಅಲ್ಲ. ಬಾಧ ಬರೋದರಿಂದ ಸತ್ಯ ಅಲ್ಲ. ಅದರಿಂದ ಸದ್ವಿಲಕ್ಷಣ ಆಯಿತು ಬಾಧ ಬಂದದ್ದರಿಂದ, ಅಪರೋಕ್ಷ ಪ್ರತೀತಿ ಬಂದದ್ದರಿಂದ ಅಸದ್ವಿಲಕ್ಷಣ ಆಯಿತು. ಇದೇ ಸಸದ್ವಿಲಕ್ಷಣತ್ವ. ನಮ್ಮ ಬಾಯಿ ಕಟ್ಟೋಗ್ತದೆ. ಯಾರೋ ನಾವು ಎಚ್ಚರವಿದ್ದಾಗ ನೋಡದೇ ಇದ್ದವರನ್ನು ನೋಡ್ತೀವಲ್ಲ ಅಂತ ಎಚ್ಚರ. ನಮ್ಮ ಸಂಸ್ಕಾರಗಳು ಈ ಜನ್ಮದ್ದು ಮಾತ್ರ ಅಲ್ಲ, ಹಿಂದಿನ ಜನ್ಮದ್ದು ಇರಬಹುದು, ಮತ್ತು ಎಂದೋ ಇದ್ದು ಮರೆತೋಗಿರ್ಬೋದು. ಆ ಸಂಸ್ಕಾರಗಳು ಎಷ್ಟು ಸೇರಿರುತ್ತೋ ಗೊತ್ತಿಲ್ಲ, ಯಾವುದು ಯಾವ ಕಾಲದಲ್ಲಿ ಕೆಲಸ ಕೊಡುತ್ತೋ ಗೊತ್ತಿಲ್ಲ. ಆದ್ದರಿಂದ ಸಂಸ್ಕಾರವಿಲ್ಲದೆ ಹೋದರೆ ಕನಸು ಬೀಳೋದಿಲ್ಲ. ನಮ್ಮ ಮತದಲ್ಲೂ ಕೂಡ ಸಂಸ್ಕಾರಮಯವಾದದ್ದು ವಾಸನೋಪಾದಾನಕವಾದದ್ದು, ಅದೇ ಉಪಾದಾನ ಕಾರಣ. ಸಂಸ್ಕಾರವೇ ಉಪಾದಾನ ಕಾರಣ. ಸಂಸ್ಕಾರವೇ ಇಲ್ಲ ಅಂತಾದರೆ, ಉಪಾದಾನ ಕಾರಣ ಇಲ್ಲದೆ ಹೋದರೆ ಪರಮಾತ್ಮ ಅದನ್ನು ಸೃಷ್ಟಿ ಮಾಡೋದಿಲ್ಲ. ಪರಮಾತ್ಮನೂ ಕೂಡ ಇಲ್ಲದೇ ಇರೋ ವಸ್ತು. ಸ್ವಪ್ನದಲ್ಲಿ ನೋಡೋದು ಸತ್ಯ. ಯಾಕೆ ಅಂತಂದರೆ ಅದಕ್ಕೊಂದು ಉಪಾದಾನ ಕಾರಣ ಇದೆ, ನಿಮಿತ್ತ ಕಾರಣ ಇದೆ, ಆದ್ದರಿಂದ ಅಂತ ನಾವು ವಾದ ಮಾಡ್ತೇವೆ. ಹಾಗಂದ್ರೆ ಸಂಸ್ಕಾರ ಬೇಕಲ್ಲ. ಸಂಸ್ಕಾರ ಬರಬೇಕಾದರೆ ಎಲ್ಲೋ ಒಂದು ಸರ್ತಿ ಜ್ಞಾನ ಬಂದಿರಬೇಕು, ಎಚ್ಚರದಲ್ಲಿ ಜ್ಞಾನ ಬಂದಿರಬೇಕು. ಆಗ್ಬೋದು. ಈ ರೀತಿಯ ಅದ್ವೈತಗಳ ವಾದಕ್ಕೆ ಆಚಾರ್ಯರು ಬಾಧಾ ಯೋಗಾತ್ ಸತ ಇತಿ ಅರ್ಥಾಪತ್ತಿರ್ನೇಷ್ಯತೆ ಇತಿ ವರ್ತತೆ. ಆಚಾರ್ಯರ ವಾಕ್ಯಕ್ಕೆ ಅರ್ಥಾಪತ್ತಿ ನ ಇಷ್ಯತೆ ಎಂಬ ಪದಗಳನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸತಃ ಬಾಧಾ ಯೋಗಾತ್ ಅರ್ಥಾಪತ್ತಿ ಇತಿ ನೇಷ್ಯತೆ. ಬಾಧಾ ಸತಃ ಬಾಧಾ ಯೋಗಾತ್ ಅರ್ಥಾಪತ್ತಿ. ಸತ್ಯವಾದದ್ದಕ್ಕೆ ಬಾಧೆ ಇಲ್ಲ, ಸತ್ಯವಾದದ್ದಕ್ಕೆ ಬಾಧೆ ಇಲ್ಲ. ಶುಕ್ತಿ ರಜಸಕ್ಕೆ ಬಾಧೆ ಇದೆ, ಅದು ಸತ್ಯವಾಗಿದ್ದರೆ ಬಾಧೆ ಬರ್ತಿರಲಿಲ್ಲ, ಬಾಧೆ ಬರ್ತಾ ಇದೆ, ಆದ್ದರಿಂದ ಅದು ಸತ್ಯ ಅಲ್ಲ ಎಂಬುದಾಗಿ ಅರ್ಥಾಪತ್ತಿ ಇದೆ ಅಂತ ಹೇಳಿದರೆ ನೇಷ್ಯತೆ ಇದನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ. ಆದರೆ ಅವರು ಹೇಳೋದು ಅರ್ಥಾಪತ್ತಿ ಪ್ರಮಾಣ ಇನ್ನೂ ಸ್ವಲ್ಪ ಬಾಕಿ ಇದೆ. ಬಾಧೆ ಇದ್ದದ್ದರಿಂದ ಸತ್ಯವಾದದ್ದಕ್ಕೆ ಬಾಧವಿಲ್ಲದ್ದರಿಂದ ಅಸತ್ತಿಗೆ ಅಪರೋಕ್ಷ ಪ್ರತೀತಿ ಇಲ್ಲದ್ದರಿಂದ ಇದೆಲ್ಲ ಸೇರಿಸಬೇಕಲ್ವೇ ಅಲ್ಲಿ ಅರ್ಥಾಪತ್ಯ ಪ್ರಮಾಣ ಅಂತಂದು ಅಷ್ಟು ಹೇಳಬೇಕು. ಆದರೆ ಆಚಾರ್ಯರು ಬಾಧಾ ಯೋಗಾತ್ ಸತಃ ಇತಿ ಅರ್ಥಾಪತ್ತಿ, ಸತ್ಯಕ್ಕೆ ಬಾಧವಿಲ್ಲ ಆದ್ದರಿಂದ ಅರ್ಥಾಪತ್ಯ ಪ್ರಮಾಣ ಇದೆ ಅಂತ ಇಷ್ಟೇ ಹೇಳಿಬಿಟ್ಟಿದ್ದಾರೆ. ಪೂರ್ತಿ ಅರ್ಥಾಪತ್ತಿ ಪ್ರಮಾಣವನ್ನು ಅವ್ರು ಹೇಳಿದ್ದನ್ನು ಹೇಳಲಿಲ್ಲ. ಅದಕ್ಕೆ ಸುಧಾದಲ್ಲಿ ಹೇಳ್ತಾರೆ, ಏಕದೇಶೋತ್ಕೀರ್ತನೇನ ಉಕ್ತಂ ಸರ್ವಂ ಉಪಾತ್ತಂ ವೇದಿತವ್ಯಂ. ಅರ್ಥಾಪತ್ತಿಯಲ್ಲಿ ಏಕದೇಶವನ್ನು ಅವರು ಹೇಳಿದರು ಆಚಾರ್ಯರು. ಅರ್ಥಾಪತ್ತಿಯಲ್ಲಿ ಏಕದೇಶವನ್ನು ಹೇಳಿದರು. ಏಕದೇಶವನ್ನು ಒಂದು ಭಾಗವನ್ನು ಮಾತ್ರ ಹೇಳಿದ್ದಾರೆ. ಒಂದು ಭಾಗ ಹೇಳಿದ್ದರಿಂದ ನಮಗೆ ಉಳಿದ ಭಾಗ ನಮ್ಮ ಜ್ಞಾಪಕಕ್ಕೆ ಬರಬೇಕು. ಏಕದೇಶೋತ್ಕೀರ್ತನೇನ ಒಂದು ಭಾಗವನ್ನು ಹೇಳಿದ್ದರಿಂದ ಸರ್ವಂ ಉಪಾತ್ತಂ ವೇದಿತವ್ಯಂ, ಎಲ್ಲವನ್ನೂ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಭಾವಿಸ್ಕೊಳ್ಳಿ. ಅಂದರೆ ಆಚಾರ್ಯರು ಈ ಅರ್ಥಾಪತ್ತಿ ಇಲ್ಲ ಅಂದರೆ ಯಾವ ಅರ್ಥಾಪತ್ತಿ? ಸತಃ ಬಾಧಾ ಯೋಗಾತ್
ಅಸತಃ ಅಪರೋಕ್ಷ ಪ್ರತೀತ್ಯಯೋಗಾತ್ ಅನಿರ್ವಚನೀಯತ್ವ ಸಿದ್ಧತಿ ಎಂಬ ಅರ್ಥಾಪತ್ತಿ ನೇಷ್ಯತೆ. ಇದು ಈ ವಾಕ್ಯದ ಅಭಿಪ್ರಾಯ. ಈ ವಾಕ್ಯವನ್ನು ನೋಡಿದಾಗ ಯಾವುದೋ ಒಂದಂಶವನ್ನು ಮಾತ್ರ ಹೇಳಿದೆ, ಅದು ಪೂರ್ತಿ ಅರ್ಥಾಪತ್ತಿ ಅಲ್ಲ ಅಂತ ಅನ್ನಿಸ್ತದೆ. ಆದರೆ ಏಕದೇಶೋತ್ಕೀರ್ತನೇನ ಒಂದು ಭಾಗವನ್ನು ಹೇಳಿದಾಗ ನಾವು ಇಡೀ ಅಲ್ವೇ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ವಾಡಿಕೆಯಲ್ಲಿದೆ, ನಮ್ಮ ಹೆಸರಿನಲ್ಲಿ ಒಂದು ಭಾಗ ಪೂರ್ತಿ ಹೇಳೋದೇ ಇಲ್ಲ. ನಾವು ವಾಸುದೇವ ಅಂತಿದ್ದರೆ ವಾಸು ಅಂತ ಅಷ್ಟೇ ಹೇಳಿಬಿಡ್ತೇವೆ, ವಾಸುದೇವ ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಏಕದೇಶವನ್ನು ಹೇಳಿದಾಗ ಉಳಿದ ಭಾಗವನ್ನು ಸೇರಿಸ್ಕೊಂಡು ವ್ಯವಹಾರ ಮಾಡೋದು ಲೋಕದಲ್ಲಿದೆ, ಗೊತ್ತಿರೋ ವಿಷಯದಲ್ಲಿ. ಅದರಂತೆ ಇಲ್ಲೂ ಕೂಡ ಆಚಾರ್ಯರು ಏಕದೇಶವನ್ನು ಹೇಳಿದ್ದರಿಂದ ಇಡೀ ಅರ್ಥಾಪತ್ತಿಯನ್ನು ನಾವು ತಗೊಳ್ಬೇಕು ಅಂತ ಅಭಿಪ್ರಾಯ. ಸತಃ ಬಾಧಾಯೋಗಾತ್ ಇತ್ಯಾದ್ಯುಕ್ತಾರ್ಥಾಪತ್ತಿ ನಾನಿರ್ವಾಚ್ಯತ್ವಂ ಗಮಯಿತುಂ ಅಲಂ ಇತ್ಯರ್ಥ. ಆಚಾರ್ಯರ ವಾಕ್ಯದ ಅಭಿಪ್ರಾಯ ಹೀಗೆ, ಸತೋ ಬಾಧಾಯೋಗಾತ್ ಇತ್ಯಾದಿ ಅಷ್ಟೇ ಅಲ್ಲ ಅರ್ಥಾಪತ್ತಿ. ಸತಃ ಬಾಧಾಯೋಗಾತ್ ಅಸತಶ್ಚ ಅಪರೋಕ್ಷತಃ ಅಪ್ರತೀಯಮಾನತ್ವಾತ್ ಇದೆಲ್ಲ ಸೇರಿಸ್ಕೋಬೇಕು. ಹೀಗೆ ಇತಿ ಉಕ್ತ ಅರ್ಥಾಪತ್ತಿ, ನೀನು ಹೇಳಿದ ಅರ್ಥಾಪತ್ತಿ ಅದು ಅನಿರ್ವಾಚ್ಯತ್ವಂ ಗಮಯಿತುಂ, ಅನಿರ್ವಾಚ್ಯತ್ವವನ್ನು ಸಮರ್ಥನೆ ಮಾಡೋದಕ್ಕೆ, ಅನಿರ್ವಾಚ್ಯತ್ವ ಅಂತ ಒಂದಿದೆ ಅಂತ ತಿಳಿಸೋದಕ್ಕೆ, ನ ಅಲಂ ಅದು ಸಮರ್ಥವಲ್ಲ, ಅದಕ್ಕೆ ಆ ಸಾಮರ್ಥ್ಯ ಇಲ್ಲ ಅರ್ಥಾಪತ್ತಿಗೆ, ಅದು ಸಾಲದು. ವಿಯದಾದೇಹೇ ಸತ್ವೇ ಶುಕ್ತಿರಜಿತಾದೇಶ್ಚ ಅಸತ್ವೇ ಅನುಪಪತ್ಯಭಾವಾತ್ ಇತಿ ಭಾವ. ಆಚಾರ್ಯರ ಅಭಿಪ್ರಾಯ ಏನು ಅಂತಂದರೆ, ವೇದಾದಿ ವಿಶ್ವ ಅದು ಸತ್ಯ ಅಂತಲೇ ಒಪ್ಕೊಳ್ತೇವೆ, ಏನು ಅನುಪಪತ್ತಿ ಇಲ್ಲ. ಹಾಗೆ ಶುಕ್ತಿರಜಿತವನ್ನು ನಾವು ಅತ್ಯಂತ ಅಸತ್ ಅಂತಲೇ ಹೇಳ್ತೇವೆ, ಏನು ಅನುಪಪತ್ತಿ ಇಲ್ಲ. ಅನುಪಪತ್ತಿ ಇದ್ದರಷ್ಟೇ ಏನೋ ಹೊಸ ವಿಷಯವನ್ನು ಕಲ್ಪನೆ ಮಾಡಬೇಕಾದದ್ದು, ಅನುಪಪತ್ತಿಯೇ ಇಲ್ಲ. ಈ ಜಗತ್ತು ಅದು ಸತ್ಯ ಅಂತಲೇ ನಮ್ಮ ಅಭಿಪ್ರಾಯ, ಏನು ಅನುಪಪತ್ತಿ ಏನಿಲ್ಲ. ಸತಃ ಬಾಧಾ ಯೋಗ ನೋಡ್ಕೊಳ್ಳೋಣ, ಅದು ಉತ್ತರ ಕೊಡ್ತೇವೆ. ಇದು ಸತ್ಯ ಅಂತ ಹೇಳಿದರೆ ಅನುಪಪತ್ತಿ ಇಲ್ಲ, ಶುಕ್ತಿರಹಿತವನ್ನು ಅತ್ಯಂತ ಅಸತ್ ಅಂತ ಹೇಳಿದರೆ ಅನುಪಪತ್ತಿ ಇಲ್ಲ. ಆದ್ದರಿಂದ ನಿಮ್ಮ ಅರ್ಥಾಪತ್ತಿಗೆ ಅವಕಾಶವೇ ಇಲ್ಲ. ಅನುಪಪದ್ಯಮಾನವಾದ ಅನುಪಪನ್ನವಾದ ಒಂದು ವಿಷಯ ಕಂಡರೆ ಏನಾದ್ರು ಕಲ್ಪನೆ ಮಾಡಬೇಕಾಗತ್ತೆ, ಅರ್ಥಾಪತ್ತಿಗೆ ಅವಕಾಶ ಇಲ್ಲ, ಅರ್ಥಾಪತ್ತಿಗೆ ಅವಕಾಶವಿಲ್ಲ. ನಾನು ಯದಿ ವೇದಾಧಿಕಂ ಸತ್ ಸ್ಯಾತ್ ತದಾ ಬಾಧೋ ನ ಸ್ಯಾತ್ ಇತ್ಯುಕ್ತಂ ಇತ್ಯತ ಆಹ ಬಾಧಾಭಾವತ ಇತಿ. ಬಾಧಾಭಾವತ ಏವ ಹಿ ಇಷ್ಟಾಪತ್ತಿ. ಅದ್ವೈತಗಳು ಹೇಳ್ತಾರೆ, ಈ ವಿಯತ್ ಮೊದಲಾದ ಈ ಜಗತ್ತು ಸತ್ಯ ಅಂತಾದರೆ ಅನುಪಪತ್ತಿ ಇಲ್ಲ ಅಂತ ನೀವು ಹೇಳ್ತೀರಿ. ಅನುಪಪತ್ತಿ ಇದೆ ನಾವು ತೋರಿಸೋದಲ್ಲ, ಸತ್ಯಕ್ಕೆ ಬಾಧೆ ಇಲ್ಲ, ಜಗತ್ತಿನ ವಿಷಯದಲ್ಲಿ ಬಾಧೆ ಇದೆ ಆದ್ದರಿಂದ ಸತ್ಯ ಅಂತ ಒಪ್ಕೊಳ್ಳೋಕೆ ಬರೋದಿಲ್ಲ. ಈ ಜಗತ್ತು ಸತ್ಯ ಅಂತ ಒಪ್ಕೊಂಡ್ರೆ ಅನುಪಪತ್ತಿ ಇದೆ, ಏನು ಅನುಪಪತ್ತಿ, ಬಾಧೆ ಹೇಗೆ ಅಂತ ನಾವು ಹೇಳಿದ್ದೇವಲ್ವೇ. ಸ್ವತಃ ಬಾಧಾಯೋಗಾತ್ ಅಂತ ನಾವು ಹೇಳಿದ ಅನುಪಪತ್ತಿಗೆ ಉತ್ತರ ಏನು ನಿಮ್ಮದು ಅಂತಂದರೆ ಆಚಾರ್ಯ ಹೇಳ್ತಾರೆ, ಬಾಧಾಭಾವದ ಏವ ಹಿ ಇಷ್ಟಾಪತ್ತಿ. ಅಂದರೆ ವಿಯದಾದೇಹೇ ವಿಶ್ವಸ್ಯ ಬಾಧಾಭಾವತ ಏವ ಸತ್ವೇ ಬಾಧೋ ನ ಸ್ಯಾತ್ ಇಲ್ಲಿ ಇಷ್ಟಾಪಾದನಮೇತತ್. ನೇಹ ನಾನಾಸ್ತೀತಿ ಶ್ರೌತ ನಿಷೇಧಾತ್ಮ ಬಾಧಃ ಅಸ್ತೀತಿ ಚೇನ್ನ ತಸ್ಯ ಪ್ರಾಗೇವ ನಿಷಿದ್ಧತ್ವಾತ್ ತದಿದಮಾಹ ಹಿಶಬ್ದೇನ ಅನೇನ ಆಕ್ಷೇಪಕ ಸಿದ್ಧಿಶ್ಚ ಉಕ್ತಾ ಭವತಿ.
ಈ ಅಭಿಪ್ರಾಯ ಏನಂತಂದರೆ, ಈ ಆಕಾಶವೇ ಮೊದಲಾದ ಈ ವಿಶ್ವಕ್ಕೆ ಬಾಧವೇ ಇಲ್ಲ. ಬಾಧೆ ಇದ್ದದ್ದಾದರೆ ಆವಾಗ ನೀವು ಅರ್ಥಾಪತ್ತಿಯನ್ನು ಪ್ರಯೋಗ ಮಾಡಬಹುದಾಗಿತ್ತು. ಇದು ಸತ್ಯವಾಗಿದ್ದರೆ ಈ ಬಾಧೆ ಇರಬಾರ್ದಾಗಿತ್ತು. ಬಾಧೆ ಇದೆ ಆದ್ದರಿಂದ ಇದು ಸತ್ಯವಲ್ಲ ಅಂತ ಹೇಳೋದಕ್ಕೆ ಅವಕಾಶ ಆಗ್ತಾಯಿತ್ತು. ಆದರೆ ಈ ಜಗತ್ತಿನ ವಿಷಯದಲ್ಲಿ ಬಾಧವೇ ಇಲ್ಲ. ಯಾರಿಗೆ ಬಾಧೆ ಬಂದಿದೆ? ರಜತವನ್ನು ನೋಡಿದಾಗ, ಶುಕ್ತ ರಜತವನ್ನು ನೋಡಿದಾಗ ನೇದಂ ರಜತಂ ಅಂತ ಬಾಧೆ ಬರುವಂತೆ, ಈ ಜಗತ್ತನ್ನು ಜ್ಞಾನ ಬಂದ ಮೇಲೆ ಇದು ಜಗತ್ತಿಲ್ಲ ಅನ್ನೋ ಬಾಧೆ ಎಲ್ಲಿ ಬಂದಿದೆ? ಯಾರಿಗೂ ಬಂದಿಲ್ಲ. ಅಲ್ಲ, ಬಂದಿಲ್ಲ ಅಂತ ನೀವು ಹೇಳ್ತೀರಿ. ನಾವು ನೇಹ ನಾನಾಸ್ತಿ ಕಿಂಚನ ಅಂತನೋ ಶ್ರುತಿ, ಇಹ ನಾನಾ ನಾಸ್ತಿ, ಈ ಬ್ರಹ್ಮನಲ್ಲಿ ಈ ಜಗತ್ತು, ನಾನಾ ರೂಪವಾದ ಈ ಜಗತ್ತು ಇಲ್ಲ ಅಂತ ಶ್ರುತಿ ನಿಷೇಧ ಮಾಡ್ತಾ ಇದೆ. ಅದೇ ಬಾಧ. ಶ್ರುತಿ ನಮಗೆ ತಿಳಿಸ್ತಾ ಇದೆ. ಪ್ರತ್ಯಕ್ಷದಿಂದ ನಮಗೆ ಬಾಧ ಬರದೇ ಇರಬಹುದು, ಶ್ರುತಿಯಿಂದ ಬರುತ್ತಲ್ಲ, ವೇದದಿಂದ ಬರ್ತಾ ಇದೆ. ಈ ಶುಕ್ತಿ ರಜತ ಕಣ್ಣಿಗೆ ಕಾಣಿಸ್ತಾ ಇದೆ, ನೇದಂ ರಜತಂ ಅಂತ ಬಾಧ, ಪ್ರತ್ಯಕ್ಷ ರೂಪವಾದ ಬಾಧ ಬರಬಹುದು. ಆದರೆ ಈ ಜಗತ್ತಿನ ವಿಷಯದಲ್ಲಿ ನಮಗೆ ಈಗ ಅಂಥ ಪ್ರತ್ಯಕ್ಷ ಬಾಧೆ ಇಲ್ಲ. ಆದರೆ ಶ್ರೌತ ನಿಷೇಧ, ಶ್ರುತಿಯಿಂದ, ನೇಹನಾನಾಸ್ತಿ ಎಂಬ ಶ್ರುತಿಯಿಂದ ಈ ಜಗತ್ತಿಲ್ಲ ಅಂತನೋ ಜ್ಞಾನ ಬರುತ್ತಲ್ವಾ? ಇದೇ ಬಾಧ ಜ್ಞಾನ. ಈ ಜಗತ್ತಿನ ವಿಷಯದಲ್ಲಿ ಬಾಧ ಜ್ಞಾನ ಇದೆ ಅಂತ ಹೇಳಿದರೆ, ಈ ನಿನ್ನ ಈ ವಾದವನ್ನು ನಾವು ಹಿಂದೇನೆ, ಬಹಳ ಹಿಂದೆ ನಿರಾಕರಣೆ ಮಾಡಿಬಿಟ್ಟಿದ್ದೇವೆ. ಇದು 2ನೇ ಅಧ್ಯಾಯ 3ನೇ ಪಾದ 14ನೇ ಅಧಿಕರಣ. ಇದು ಜಿಜ್ಞಾಸಾಧಿಕರಣ 1ನೇ ಅಧಿಕರಣ ಬ್ರಹ್ಮಸೂತ್ರಗಳಲ್ಲಿ, ಆ ಅಧಿಕರಣದಲ್ಲಿ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿಯಿಂದ ಜಗತ್ತಿಗೆ ಬಾಧ ಬಂದಿದೆ ಅಂತನ್ನೋದನ್ನು ನಿರಾಕರಣೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ ಅಂತ ಟಿಪ್ಪಣಿಗಳಲ್ಲಿ ಹೇಳ್ತಾರೆ. ಮಿಥ್ಯಾತ್ವಮಿತಿ ದುಃಖಾದೇಹಿ ತದ್ವಾಕ್ಯಸ್ಯಾಗ್ರತೋ ಭವೇತ್ ಅಂತ ಇದು ಜಿಜ್ಞಾಸಾಧಿಕರಣದಲ್ಲಿ. ಹಾಗೆ ಪ್ರಥಮಾಧ್ಯಾಯ 4ನೇ ಪಾದದಲ್ಲಿ ಪ್ರಕೃತಿ ಅಧಿಕರಣ ಅಂತನೋ ಅಧಿಕರಣದಲ್ಲೂ ಕೂಡ ಭ್ರಮತ್ವೇ ತ್ವೇ ಮುಕ್ತಿಶ್ಚ ತದಂತಃ ಪಾತನಾನ್ನಹಿ ಅಂತನೋ ಆಚಾರ್ಯರು ಈ ವಾಕ್ಯಗಳಿಂದ ನೇಹನಾನಾಸ್ತಿ ಕಿಂಚನ ಅಂತನೋ ಬಾಧೆ ಇಲ್ಲ ಅಂತ ಹೇಳ್ತಾರೆ. ಈ ಜಗತ್ತಿಗೆ ಬಾಧೆ ಇರೋದಾದರೆ ಈ ಜಗತ್ತಿನಲ್ಲಿ ಸೇರಿದ ಶ್ರುತಿಗೂ ಬಾಧೆ ಇರಬೇಕಾಗಿತ್ತು. ಈ ಶ್ರುತಿಯೂ ಇಲ್ಲ, ಶ್ರುತಿಯೂ ಮಿಥ್ಯ. ಶ್ರುತಿಯೂ ಮಿಥ್ಯ ಅಂತಂದಮೇಲೆ ಆ ಶ್ರುತಿಯಿಂದ ಬಾಧೆ ಇರಬರೋಕ್ಕೆ ಸಾಧ್ಯ ಇದೆ? ಒಂದು ವಾಕ್ಯವೇ ಇಲ್ಲ ಅಂತಾದರೆ ವಾಕ್ಯದಿಂದ ಬಾಧೆ ಜ್ಞಾನ ಬರೋಕ್ಕೆ ಸಾಧ್ಯವೇ? ವಾಕ್ಯದಿಂದ ಜ್ಞಾನ ಬರಬೇಕಾದರೆ ವಾಕ್ಯ ಮೊದಲು ಸತ್ಯವಾಗಿರಬೇಕು. ನೇಹನಾನಾಸ್ತಿ ಕಿಂಚನ ಅಂತನೋ ಶ್ರುತಿ ಸತ್ಯವಾಗಿದ್ದರೆ ಅದರಿಂದ ನಮಗೆ ನಿಷೇಧ ಜ್ಞಾನ, ಬಾಧ ಜ್ಞಾನ ಬರಬಹುದು. ಇಡೀ ಜಗತ್ತು ಮಿಥ್ಯಾ ಅಂತ ಹೇಳಿದರೆ ಆ ಜಗತ್ತಿನ ಒಳಗೆ ಸೇರಿರತಕ್ಕಂಥ ಈ ಶ್ರುತಿಯೂ ಮಿಥ್ಯಾ. ಶ್ರುತಿಯೇ ಇಲ್ಲ ಅಂತಾಯಿತು, ಇಲ್ಲದಿರೋ ಶ್ರುತಿಯಿಂದ ನಮಗೇನು ಬಾಧ ಜ್ಞಾನ ಬರುತ್ತೆ? ಹೀಗೆಲ್ಲ ಆಚಾರ್ಯರು ಅದನ್ನು ಖಂಡನೆ ಮಾಡಿದ್ದಾರೆ. ಶ್ರೌತ ನಿಷೇಧ ಇಲ್ಲ. ತದಿದಮಾಹ ಹಿ ಶಬ್ದೇನ ಹಿ ಬಾಧಾಭಾವತ ಏವ ಹಿ ಹಿ ಅಂತಂದರೆ ಈಗಾಗಲೇ ಗೊತ್ತಿರೋ ವಿಷಯ, ನಾವು ಹಿಂದೆ ಇದನ್ನು ನಿರಾಕರಣೆ ಮಾಡಿಬಿಟ್ಟಿದ್ದೇವೆ ಅಂತ ತೋರಿಸ್ತಾ ಇದ್ದಾರೆ. ಇದರಿಂದ ಈ ಅರ್ಥಾಪತ್ತಿಯಲ್ಲಿ ಇನ್ನೆರಡು ಪದಗಳನ್ನು ಉಪಯೋಗಿಸ್ತಾರೆ, ಆಕ್ಷೇಪಕ ಆಕ್ಷೇಪ್ಯ. ಅರ್ಥಾಪತ್ತಿಯನ್ನು ಆಕ್ಷೇಪ ಅಂತಲೂ ಕರೆಯೋದುಂಟು. ಆಕ್ಷೇಪಾತ್ ಸಿದ್ಧತಿ ಅಂತ ಕೆಲವು ಕಡೆ ಹೇಳ್ತಾರೆ. ಆಕ್ಷೇಪಾತ್ ಸಿದ್ಧತಿ ಅಂತಂದರೆ ಆಕ್ಷೇಪ ಪ್ರಮಾಣದಿಂದ, ಅಂದರೆ ಅರ್ಥಾಪತ್ತಿ ಪ್ರಮಾಣದಿಂದ ಸಿದ್ಧವಾಗತ್ತೆ ಅಂತ ಅರ್ಥ. ಅದು ಅರ್ಥಾಪತ್ತಿಯಲ್ಲಿ ಎರಡು ಭಾಗ ಇದೆ, ಒಂದು ಆಕ್ಷೇಪಕ, ಇನ್ನೊಂದು ಆಕ್ಷೇಪ್ಯ. ಅರ್ಥಾಪತ್ತಿಯಿಂದ ಯಾವುದು ಸಿದ್ಧವಾಗತ್ತೋ ಅದು ಆಕ್ಷೇಪ್ಯ, ಯಾವುದರಿಂದ ಸಿದ್ಧವಾಗತ್ತೋ ಅದು ಆಕ್ಷೇಪಕ. ಜಗತ್ತಿಗೆ ಬಾಧ್ಯತ್ವವಿದೆ, ಜಗತ್ತು ಬಾಧ್ಯವಾಗಿದೆ, ಆದ್ದರಿಂದ ಅದು ಸತ್ಯವಲ್ಲ. ಈ ಅರ್ಥಾಪತ್ತಿಯಿಂದ ಏನು ಸಿದ್ಧ ಆಗ್ತಾ ಇದೆ? ಜಗತ್ತು ಸತ್ಯ ಅಲ್ಲ ಅಂತ ಸಿದ್ಧವಾಗತ್ತೆ ಅದ್ವೈತಗಳ ಪ್ರಕಾರ. ಯಾತ್ರಿಂದ ಸಿದ್ಧವಾಗತ್ತೆ?
ಬಾಧೆ ಬಿದ್ದದ್ದರಿಂದ, ಅಂದರೆ ಜಗತ್ತು ಬಾಧ್ಯವಾದದ್ದರಿಂದ ಅಂತ. ಹೀಗಾಗಿ ಆಕ್ಷೇಪಕವಾದ ಈ ಅರ್ಥಾಪತ್ತಿಯಲ್ಲಿ ಆಕ್ಷೇಪಕವಾದದ್ದು ಬಾಧ್ಯತ್ವ, ಆಕ್ಷೇಪ್ಯವಾದದ್ದು ಸತ್ವಾಭಾವ, ಜಗತ್ತು ಸತ್ಯ ಅಲ್ಲ ಅಂತ ಸಿದ್ಧವಾಗ್ತಾ ಇದೆ. ಅದು ಆಕ್ಷೇಪದಿಂದ ಸಿದ್ಧವಾಗತಕ್ಕಂಥ ಅರ್ಥಾಪತ್ತಿಯಿಂದ ಸಿದ್ಧವಾಗತಕ್ಕಂಥದ್ದು ಅದನ್ನು ಆಕ್ಷೇಪ್ಯ ಅಂತ ಕರೀತಾರೆ. ಯಾವ ಆಧಾರದಿಂದ ಸಿದ್ಧವಾಗತ್ತೋ ಅದು ಆಕ್ಷೇಪಕ. ಜಗತ್ತು ಬಾಧ್ಯವಾದದ್ದರಿಂದ ಅದು ಸತ್ಯವಲ್ಲ ಅಂತ ಹೇಳುವಾಗ ಆ ಆಕ್ಷೇಪಕ ಯಾವುದಾಯಿತು? ಬಾಧ್ಯತ್ವ. ಹೀಗಾಗಿ ಆಕ್ಷೇಪಕ ಇದ್ದರೆ ಆಕ್ಷೇಪ್ಯ ಸಿದ್ಧವಾಗತ್ತೆ, ಆಕ್ಷೇಪಕವೇ ಇಲ್ಲ ಅಂತಾದರೆ ಆಕ್ಷೇಪ್ಯ ಸಿದ್ಧವಾಗೋದಿಲ್ಲ. ನಿನ್ನ ಅರ್ಥಾಪತ್ತಿಯಲ್ಲಿ ಆಕ್ಷೇಪಕವಾದದ್ದು ಯಾವುದು? ಬಾಧ್ಯತ್ವ. ಈ ಜಗತ್ತು ಬಾಧ್ಯವಾದದ್ದರಿಂದ ಇದು ಸತ್ತಲ್ಲ ಅಂತ ನೀನು ಹೇಳ್ತಾ ಇದ್ದೀಯ. ಬಾಧ್ಯತ್ವ ಅನ್ನೋ ಆಕ್ಷೇಪಕವೇ ಇಲ್ಲ. ಆಕ್ಷೇಪಕ ಅಸಿದ್ಧಿ. ಈ ಉದಾಹರಣೆಗೆ ಹರದಃ ಅಗ್ನಿಮಾನ್ ಧೂಮಾತ್ ಅನ್ನೋ ಅನುಮಾನ ಹೇಳಿದರೆ ಹೃದಯದಲ್ಲಿ ಧೂಮ ಅನ್ನೋ ಹೇತು ಇಲ್ಲ, ಆದ್ದರಿಂದ ಹೇತು ಇಲ್ಲದೆ ಹೋದರೆ ಅಸಿದ್ಧಿ ಅಂತ ದೋಷ ಹೇಳೋದಿಲ್ವೇ? ಅದರಂತೆ ಈ ಅರ್ಥಾಪತ್ತಿಯಲ್ಲಿ ಆಕ್ಷೇಪಕ ಇಲ್ಲದೆ ಹೋದರೆ ಆಕ್ಷೇಪಕ ಸಿದ್ಧಿ ಅಂತ ದೋಷ. ಅದು ಬಾಧ್ಯತ್ವ ಎಂಬ ಆಕ್ಷೇಪಕದಿಂದ ಸತ್ವಾಭಾವ ಎಂಬ ಆಕ್ಷೇಪ್ಯ ಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಂಥ ಒಂದು ಆಕ್ಷೇಪಕವೇ ಇಲ್ಲ. ಅನೇನ ಆಕ್ಷೇಪಕ ಸಿದ್ಧಿಷ್ಟ ಉಕ್ತ ಭವತಿ ಅಂತ ಸದಾವಾಕ್ಯಕ್ಕೆ ಇಷ್ಟು ಅಭಿಪ್ರಾಯ. ಪಾದಜ್ಞಾನ ಮಿಥ್ಯಾಜ್ಞಾನ. ಬಾಧಜ್ಞಾನ ಅಂತಂದರೆ ಇದು ಮಿಥ್ಯೆ ಅನ್ನೋ ಜ್ಞಾನ ಅಂತಂದರೆ ಅದು ಸರಿ. ನೀವು ಹೇಳ್ತೀರಲ್ಲ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ಅಂದೇನು ಅರ್ಥ ಮಾಡ್ಕೊಂಡಿದ್ದೀರಿ? ಇದು ಮಿಥ್ಯೆ ಎಂಬುವ ಜ್ಞಾನ ಅಂತ ಅರ್ಥ ಮಾಡೋದಾದರೆ ಅದು ಬಾಧಜ್ಞಾನ, ಎರಡು ಒಂದೇ. ಮಿಥ್ಯಾಜ್ಞಾನ ಅಂತಂದರೆ ಮಿಥ್ಯಾ ಆಗಿರುವ ವಸ್ತುವಿನ ಜ್ಞಾನ ಅಂತ ಇಟ್ಕೊಂಡ್ರೆ ಅದು ಭ್ರಾಂತಿ. ಇದಂ ರಜತಂ ಅನ್ನೋದು ಮಿಥ್ಯಾಜ್ಞಾನ, ಹಾಂ ಅದು ಬಾಧ ಅಲ್ಲ. ಮಿಥ್ಯಾಜ್ಞಾನ ಅನ್ನೋ ಪದಕ್ಕೆ ನೀವೇನು ಅರ್ಥ ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಮಿಥ್ಯಾಜ್ಞಾನ ಅಂತಂದರೆ ಮಿಥ್ಯಾವಾಗಿರುವ ವಸ್ತುವಿನ, ಮಿಥ್ಯಾವಾಗಿರುವ ಒಂದು ಪದಾರ್ಥದ ಜ್ಞಾನ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ಅದು ಭ್ರಾಂತಿ. ಮಿಥ್ಯಾಜ್ಞಾನ ಅಂದರೆ ಭ್ರಾಂತಿ. ನಿನಗೆಲ್ಲ ಮಿಥ್ಯಾಜ್ಞಾನ ಇದು ಅಂತಂದರೆ ನಿನಗೆ ಭ್ರಾಂತಿ ಇದೆ ಅಂತ ಅರ್ಥ ಅಲ್ವೇ? ಇದು ಮಿಥ್ಯಾ ಅನ್ನೋ ಜ್ಞಾನ ನಿನಗಿದೆ ಅನ್ನೋ ಅಭಿಪ್ರಾಯದಲ್ಲಿ ಇದು ಮಿಥ್ಯಾಜ್ಞಾನ ಅಂತ ಹೇಳೋದಾದರೆ ಅದು ಬಾಧಜ್ಞಾನ ಆಗತ್ತೆ. ಸುಧಾದಲ್ಲಿ ವಿಮತಂ ಬಾಧ್ಯಂ ದೃಶ್ಯತ್ವಾತ್ ಭ್ರಾಂತಿವತ್ ಇತಿ ವೇದಾದು ಬಾಧಃ ಪ್ರಮಿತಃ ಇತ್ಯತಃ ನಹೀತಿ. ಈ ಜಗತ್ತಿನ ವಿಷಯದಲ್ಲಿ ಬಾಧೆಯಿಲ್ಲ, ಬಾಧವೇ ಇಲ್ಲ. ನೆಹನಾನಾಸ್ತಿ ಕಿಂಚನ ಅನ್ನೋ ಶ್ರುತಿಯಿಂದಲೂ ಬಾಧೆ ಬರೋದಿಲ್ಲ, ಬಾಧವೇ ಇಲ್ಲ ಅಂತ ನೀವು ಹೇಳಿದ್ರೆ ಹಾಗೆ ಹೇಳೋಕ್ಕಾಗೋದಿಲ್ಲ. ಅನುಮಾನದಿಂದ ಈ ಜಗತ್ತಿಗೆ ಬಾಧ್ಯತ್ವವನ್ನು ನಾನು ಸಮರ್ಥನೆ ಮಾಡ್ತೇನೆ. ಅನುಮಾನ ಏನು ಅನುಮಾನ ಅಂತಂದರೆ ವಿಮತಂ ವಿಶ್ವಂ, ಈ ಜಗತ್ತಿದೆಯಲ್ಲ ಈ ಜಗತ್ತು ಬಾಧ್ಯವಾಗಿದೆ. ಯಾಕೆ ಅಂತಂದರೆ ದೃಶ್ಯವಾದದ್ದರಿಂದ. ದೃಶ್ಯ ಅಂತಂದರೆ ಜ್ಞಾನ ವಿಷಯ ಅಂತ ಅರ್ಥ. ಯಾವುದೋ ನಮ್ಮ ಜ್ಞಾನ ಗೋಚರವಾಗಿದೆಯೋ, ಯಾವ್ಯಾವುದೋ ನಮ್ಮ ಜ್ಞಾನಕ್ಕೆ ವಿಷಯವಾಗಿದೆಯೋ ಅದೆಲ್ಲವೂ ಕೂಡ ಬಾಧ್ಯ. ದೃಷ್ಟಾಂತ ಭ್ರಾಂತಿಯೇ ದೃಷ್ಟಾಂತ. ಭ್ರಾಂತಿ ನಮಗೆ ಇದಂ ರಜತಮನ್ನು ಭ್ರಾಂತಿ ಬರುತ್ತಲ್ಲ, ಇದು ದೃಶ್ಯ. ಇದು ನನಗೆ ಇದಂ ರಜತಮನ್ನೋ ಜ್ಞಾನ ಇದೆ ಅಂತ ಅನುಭವ ಇದೆಯಲ್ಲ, ಈ ಅನುಭವಕ್ಕೆ ಇದು ಭ್ರಾಂತಿ ವಿಷಯ ಆಗಿದೆ ಅಲ್ವೇ? ಆದ್ದರಿಂದ ಈ ಭ್ರಾಂತಿ ದೃಶ್ಯವಾಗಿದೆ, ಮುಂದೆ ಬಾಧೆ ಬರ್ತದೆ. ಅದಕ್ಕೆ ನೇದಂ ರಜತಂ ಅನ್ನೋ ಬಾಧೆ ಬರ್ತಾ ಇದೆ. ಯಾವುದು ದೃಶ್ಯವೋ ಅದಕ್ಕೆ ಬಾಧೆ ಇದೆ ಅಂತ ಹೇಳೋದಾದರೆ
ಅದಕ್ಕೆ ದೃಷ್ಟಾಂತ ಭ್ರಾಂತಿ. ಜಗತ್ತು ಕೂಡ ದೃಶ್ಯವಾಗಿದೆ, ನಮ್ಮ ಜ್ಞಾನ ವಿಷಯ ಆಗಿದೆ. ಆದ್ದರಿಂದ ಭ್ರಾಂತಿಗೆ ಬಾಧೆ ಇರುವಂತೆ ಜಗತ್ತಿಗೂ ಕೂಡ ಬಾಧೆ ಇರಬೇಕು. ಜಗತ್ತಿಗೆ ಬಾಧ್ಯತ್ವ ಸಿದ್ಧವಾಗುತ್ತೆ ಅನುಮಾನದಿಂದ. ಯಾವುದು ದೃಶ್ಯವೋ ಅದು ಬಾಧ್ಯ ಅಂತ ವ್ಯಾಪ್ತಿ ಇದೆ. ಹೀಗೆ ಅನುಮಾನದಿಂದ ನಾನು ಬಾಧ್ಯತ್ವವನ್ನು ಸಮರ್ಥನೆ ಮಾಡ್ತೇವೆ ಶ್ರುತಿಯಿಂದ ಅಂತ ಹೇಳಿದಾಗ ನೀವೇನೇನೋ ಹೇಳಿಬಿಟ್ರಿ, ಶ್ರುತಿಯೂ ಕೂಡ ಮಿಥ್ಯ ಆಗಿಬಿಡ್ತು, ಇದೆಲ್ಲ ದೋಷ ಹೇಳಿದ್ರೆ. ನಾನು ಶ್ರುತಿ ಬಿಟ್ಬಿಡ್ತೇನೆ, ಅನುಮಾನದಿಂದ ಸಾಧನೆ ಮಾಡ್ತೇನೆ. ಈ ಜಗತ್ತು ಬಾಧ್ಯವಾಗಿದೆ, ಯಾಕೆ ದೃಶ್ಯವಾದದ್ದರಿಂದ ಭ್ರಾಂತಿಯಂತೆ. ಹೀಗೆ ಅನುಮಾನದಿಂದ ಇದಕ್ಕೆ ದೃಶ್ಯ ಬಾಧ್ಯತ್ವ ಸಿದ್ಧವಾಗತ್ತೆ ಅಂತ ಹೇಳಿದರೆ ಅದಕ್ಕೆ ವೇದಾದು ಬಾಧಃ ಪ್ರಮಿತಃ. ಪ್ರಮಿತಃ ಅಂದರೆ ಯಥಾರ್ಥ ಜ್ಞಾನದಿಂದ ಗೋಚರ. ಪ್ರಮಿತ ಅಂದರೆ ಪ್ರಮಾಣ ಸಿದ್ಧ ಅಂತ ಅರ್ಥ. ಅನುಮಾನ ಪ್ರಮಾಣ, ಅನುಮಾನ ಪ್ರಮಾಣದಿಂದ ಯಾವುದು ಸಿದ್ಧವಾಗತ್ತೋ ಅದು ಪ್ರಮಿತವಾದದ್ದು. ಪ್ರಮಿತ ಅಂದರೆ ಯಥಾರ್ಥ, ಅದು ಅದು ಸತ್ಯ. ಜಗತ್ತಿಗೆ ಬಾಧ್ಯತ್ವವಿದೆ ಅಂತ ಅನ್ನೋದು ಸತ್ಯವೇ ಅದು ಅಂತ ಆ ರೀತಿಯವರು ಹೇಳಿದರೆ ಆಚಾರ್ಯರು ನಹಿ ಭ್ರಾಂತಾವಪಿ ಬಾಧೋವಗಮ್ಯತೆ. ಭ್ರಾಂತೌ ಅಪಿ ಬಾಧಃ ನಹಿ ಅವಿಗಮ್ಯತೆ. ಭ್ರಾಂತಿಯ ವಿಷಯದಲ್ಲೂ ಕೂಡ ಬಾಧ ಇಲ್ಲವಷ್ಟೇ. ಭ್ರಾಂತಿಗೆ ಬಾಧೆ ಇದೆ ಅಂತ ಹೇಳಿದೆಯಲ್ಲ, ಅದೇ ತಪ್ಪು. ಭ್ರಾಂತಿ ದೃಶ್ಯವಾಗಿದೆ, ಭ್ರಾಂತಿ ದೃಶ್ಯವಾಗಿದೆ. ಅವನು ಕೊಟ್ಟ ಅನುಮಾನ ಏನು, ಈ ಜಗತ್ತು ಪಕ್ಷ, ಇದು ಬಾಧ್ಯವಾಗಿದೆ, ಇದು ಸಾಧ್ಯ. ದೃಶ್ಯತ್ವಾದ ಇದು ಹೇತು. ನಿನ್ನ ಹೇತು ಇರಬಹುದು ಭ್ರಾಂತಿಯಲ್ಲಿ, ದೃಷ್ಟಾಂತದಲ್ಲಿ ಹೇತು ಇದೆ, ಆದರೆ ಸಾಧ್ಯ ಇಲ್ಲ, ಬಾಧ್ಯತ್ವ ಇಲ್ಲ, ಭ್ರಾಂತಿಗೆ ಬಾಧವಿಲ್ಲ. ಇದು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ, ಸ್ವತಃ ನೋಡಬೇಕು ನಾವಿಲ್ಲಿ. ತಸ್ಮಾತ್ ದೃಷ್ಟಾಂತ ಸಾಧ್ಯ ವಿಕಲ ಇತ್ಯರ್ಥ. ಒಟ್ಟಿನಲ್ಲಿ ಆಚಾರ್ಯ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಅನುಮಾನಕ್ಕೆ ದೋಷ ಇದೆ. ಏನು ದೋಷ? ದೃಷ್ಟಾಂತದಲ್ಲಿ ಸಾಧ್ಯ ಇರಬೇಕು, ಸಾಧ್ಯ ಇಲ್ಲ. ಬಾಧ್ಯತ್ವ ಅನ್ನೋದು ಸಾಧ್ಯ, ದೃಷ್ಟಾಂತ ಭ್ರಾಂತಿ, ಭ್ರಾಂತಿಯಲ್ಲಿ ಬಾಧ್ಯತ್ವ ಇಲ್ಲ, ಭ್ರಾಂತಿಗೆ ಬಾಧವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಥಮಿತಿ ಚೇತ್, ಅವನಿಗೆ ಆಶ್ಚರ್ಯವಾಗತ್ತೆ. ಭ್ರಾಂತಿಗೆ ಬಾಧೆ ಇಲ್ಲ ಅಂತ ಯಾರು ಹೇಳ್ತಾರಪ್ಪ, ನೀವು ಹೇಗೆ ಹೇಳ್ತೀರಿ? ಭ್ರಾಂತಿಗೆ ಬಾಧೆ ಅನ್ನೋದು ಎಲ್ಲರೂ ಒಪ್ಪಿರೋ ವಿಷಯ. ನೀವು ಭ್ರಾಂತಿಗೆ ಬಾಧವೇ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ, ನನ್ನ ಅನುಮಾನಕ್ಕೆ ದೋಷ ಹೇಳ್ತಾ ಇದ್ದೀರಿ. ಕಥಂ ಇತಿ ಚೇತ್, ವಕ್ತವ್ಯಂ ತರ್ಹಿ ಕಸ್ಯ ಬಾಧೆ ಇತಿ. ಕಿಂ ಜ್ಞಾನಸ್ಯ ಉತ ವಿಷಯಸ್ಯ. ಸುಧಾ ವಾಕ್ಯಗಳು ಏನಂತಂದರೆ ಮಾತಾಡ್ದಾಗಿದೆ, ಇಲ್ಲವೇ ಇಲ್ಲ, ಬಾಧವೇ ಇಲ್ಲ, ಅದ್ಯಾಗ ಹೇಳ್ತೀರಿ? ಹಾಗಾದರೆ ಹೇಗೆ ಹೇಳ್ತೀರಿ ಅಂತ ನೀನು ಹೇಳೋದಾದರೆ, ಹಾಗಾದ್ರೆ ನೀ ಹೇಳಬೇಕು ಬಾಧ ಹೇಗಿದೆ ಅಂತ ಹೇಳು. ವಕ್ತವ್ಯಂ ತರ್ಹಿ ಕಸ್ಯ ಬಾಧ, ನೀನು ಹೇಳಬೇಕಪ್ಪ ಯಾವುದಕ್ಕೆ ಬಾಧ ಹೇಗಿದೆ, ಕಸ್ ಯಾವುದಕ್ಕೆ ಬಾಧೆ ಇದೆ ಹೇಳು. ಭ್ರಾಂತಿಗೆ ಬಾಧೆ ಇದೆ ಅನ್ನೋ ನಿನ್ನ ಮಾತಿಗೆ ಏನರ್ಥ? ಏನರ್ಥ ಅಂತ ನಿಮ್ಮ ಪ್ರಶ್ನೆ ಅಭಿಪ್ರಾಯ ಏನು ಅಂತಂದರೆ, ಭ್ರಾಂತಿ ಅಂತ ಹೇಳಿದಾಗ ಎರಡು ಅಂಶ ಇದೆ. ಭ್ರಾಂತಿ, ಭ್ರಾಂತಿಯಲ್ಲಿ ತೋರತಕ್ಕಂಥ ವಿಷಯ ಇದೆಯಲ್ಲ, ಅದಕ್ಕೆ ಬಾಧೆ ಇದೆ ಅಂತ ಅಭಿಪ್ರಾಯವು, ಅಥವಾ ಜ್ಞಾನ ಇದೆಯಲ್ಲ ಅದರ ಜ್ಞಾನ, ಇದಂ ರಜತಂ ಅನ್ನೋ ಜ್ಞಾನ ಇದೆಯಲ್ಲ ಅದಕ್ಕೆ ಬಾಧೆ ಇದೆ ಅಂತ ಅಭಿಪ್ರಾಯವು. ಭ್ರಾಂತಿಗೆ ಬಾಧವಿದೆ ಅಂತ ನಿನ್ನ ಮಾತು, ನಿನ್ನ ಮಾತಿನ ಅರ್ಥ ಏನು? ಭ್ರಾಂತಿ ಅಂತಂದರೆ ಇದಂ ರಜತಂ ಅನ್ನೋ ಜ್ಞಾನ, ಅದಕ್ಕೆ ಬಾಧೆ ಇದೆ ಅಂತ ಅಭಿಪ್ರಾಯವು. ಅಥವಾ ಆ ಭ್ರಾಂತಿಗೆ ವಿಷಯವಾದ ರಜತ ಇದೆಯಲ್ಲ, ಶುಕ್ತಿ ರಜತ, ಅದಕ್ಕೆ ಬಾಧೆ ಇದೆ ಅಂತ ಅಭಿಪ್ರಾಯವೋ? ಇದು ಆಚಾರ್ಯರ ಪ್ರಶ್ನೆ. ಕಸ್ ಕಿಂ ಜ್ಞಾನಸ್ಯ ಉತ ವಿಷಯಸ್ಯ, ಯಾವುದಕ್ಕೆ ಬಾಧೆ ಇದೆ? ನಾದ್ಯ, ಜ್ಞಾನಕ್ಕೆ ಬಾಧೆ ಇದೆ ಅಂತ ನೀನು ಹೇಳೋದಾದರೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಅಧಿಷ್ಠಾನ ಜ್ಞಾನ ನಾಶ್ಯತ್ವ ಲಕ್ಷಣಸ್ಯ ಪರಾಭಿಮತಸ್ಯ ಬಾಧಸ್ಯ ತತ್ರ ಸ್ವಭಾವಭಂಗುರೇ ಅಭಾವಾತ್ ಅನ್ಯಥಾ
ಪರಿಮಿತೇರಿಪಿ ತತ್ಪ್ರಸಂಗಾತ್ ಪರಮತೆ ಜ್ಞಾನಸ್ಯ ಸಾಕ್ಷಿತ್ವೇನ ವಿನಾಶಾಯೋಗಾಚ್ಚ. ಭ್ರಾಂತಿಗೆ ಬಾಧೆವಿದೆ ಅಂತ ನಿನ್ನ ಹೇಳೋದು ನಿನ್ನ ಮತ ಪ್ರಕಾರವೇ ಸರಿಯಲ್ಲ. ನಿನ್ನ ಮತದಲ್ಲಿ ಬಾಧ ಅಂದರೇನು? ಬಾಧ ಅಂತಂದರೆ ಅವ್ರು ಹೇಳೋದು ಅಧಿಷ್ಠಾನ ಜ್ಞಾನದಿಂದ ನಾಶ ಹೊಂದತಕ್ಕದ್ದು ಅಂತ ಅರ್ಥ. ಇದಕ್ಕೆ ಬಾಧೆ ಇದೆ ಅಂತಂದರೆ ಅಧಿಷ್ಠಾನ ಜ್ಞಾನದಿಂದ ನಾಶವಾಗತ್ತೆ. ಅವರ ಅಭಿಪ್ರಾಯವನ್ನು ವಿವರಿಸೋದಾದರೆ ರಜತಕ್ಕೆ ಬಾಧೆ ಇದೆ, ಶುಕ್ತಿ ರಜತಕ್ಕೆ ಬಾಧೆ ಇದೆ. ಶುಕ್ತಿ ರಜತ ಶುಕ್ತಿಯನ್ನು ನೋಡಿ ನಾವು ರಜತ ಅಂತ ತಿಳ್ಕೊಂಡಿದ್ದು. ಆ ಶುಕ್ತಿ ಅನ್ನೋದು ಅಧಿಷ್ಠಾನ. ಅವರ ಮತ ಹೇಗಿದೆ ಅಂತಂದರೆ ಶುಕ್ತಿಯನ್ನು ನೋಡಿ ನಮಗೆ ಅದು ಬೇರೆ ಅಂತ ಕಾಣಿಸ್ತು. ನಿಜವಾಗಲೂ ಇರೋದು ಶುಕ್ತಿ, ನಾವು ತಿಳಿದದ್ದು ರಜತ ಅಂತ. ಯಾವುದು ಅಲ್ಲಿ ಸತ್ಯವಾಗಿದೆಯೋ ಅದು ಅಧಿಷ್ಠಾನ. ಅದನ್ನು ನೋಡಿ ನಮಗೆ ಬೇರೆ ಒಂದು ಜ್ಞಾನ ಬಂತಲ್ಲ, ಬೇರೆ ವಸ್ತು, ಆ ವಸ್ತು ಅದು ಅಧ್ಯಸ್ತ ಅಥವಾ ಆರೋಪಿತ, ಅಲ್ಲಿ ಆರೋಪ ಮಾಡ್ತಾ ಇದ್ದೇವೆ. ಈ ರಜತ ನಾವು ಆರೋಪಿತವಾದದ್ದು ಅಧ್ಯಾಸ ಮಾಡಿದ್ದಿದೆಯಲ್ಲ, ಅದು ಅಧಿಷ್ಠಾನ ಜ್ಞಾನ ಬಂದಾಗ, ಇದು ಶುಕ್ತಿ ಅಂತ ಜ್ಞಾನ ಬಂದಾಗ ಇದು ಇಲ್ಲ ಅಂತಾಗ್ಬಿಡತ್ತೆ. ಅಧಿಷ್ಠಾನ ಜ್ಞಾನ ನಾಶ್ಯತ್ವಂ, ಇದು ನಿನ್ನ 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 ಸಿದ್ಧಾಂತದಲ್ಲಿ ಬಾಧ ಅಂತಂದರೆ ಇದು. ಇದಂ ರಜತಂ ಅನ್ನೋ ಜ್ಞಾನ ಈ ಭ್ರಾಂತಿಗೆ ನೀನು ಹೇಳ್ತಕ್ಕಂಥ ಬಾಧೆ ಇಲ್ಲ. ಇದಂ ರಜತಂ ಅನ್ನೋ ಭ್ರಾಂತಿ ಅದು ಅಧಿಷ್ಠಾನ ಜ್ಞಾನದಿಂದ, ಶುಕ್ತಿ ಜ್ಞಾನದಿಂದ ನಾಶವಾಗಲಿಲ್ಲ. ಅದು ಯಾಕೆ ನಾಶ ಆಯಿತು ಅಂತಂದರೆ ಅದು ಸ್ವಭಾವ ಭಂಗುರ. ಜ್ಞಾನದ ಸ್ವಭಾವನೇ ಒಂದು ಕ್ಷಣಕಾಲ ಇರುತ್ತೆ, ನಾಶವಾಗಿ ಹೋಗ್ಬಿಡತ್ತದು, ತಾನಾಗಿ ಹೋಗತ್ತದು. ಯಾವುದೇ ಜ್ಞಾನ, ನೀವು ನನ್ನ ಕೇಳ್ತಾ ಇದ್ದೀರಿ, ಮಾತನ್ನು ಕೇಳ್ತಾ ಇದ್ದೀರಿ, ನಿಮ್ಮ ಜ್ಞಾನ ಒಂದಾದ್ಮೇಲೆ ಒಂದೊಂದು ಬರ್ತಾನೆ ಇದೆ. ಒಂದು ಕ್ಷಣ ಇರುತ್ತೆ, ಹೋಗತ್ತೆ. ಅದು ಹೋಗೋದಕ್ಕೆ ಅಧಿಷ್ಠಾನ ಜ್ಞಾನ ಬಂದು ಹೋಯ್ತೇನೆ, ಅದು ಏನಿಲ್ಲ. ಅದು ಸ್ವಭಾವ ಭಂಗುರ, ಅದರ ಸ್ವಭಾವನೇ ತಾನೇ ನಾಶ ಆಗೋದು, ಎರಡು ಕ್ಷಣ ಇದ್ದು ನಾಶ ಆಗಿಬಿಡ್ತದೆ. ಆದ್ದರಿಂದ ಇದಂಬ್ರತಮ್ ಅನ್ನೋ ಭ್ರಾಂತಿ ಅದು ಅಧಿಷ್ಠಾನ ಜ್ಞಾನದಿಂದ ನಾಶ ಆಗಲಿಲ್ಲ. ಏಂ ಶುಕ್ತಿ ಅಂತನೋ ಅಧಿಷ್ಠಾನ ಜ್ಞಾನ ಬರಬಹುದು, ಆದರೆ ಆ ಜ್ಞಾನ, ಅಧಿಷ್ಠಾನ ಜ್ಞಾನ ಇದರ ನಾಶಕ್ಕೆ ಕಾರಣ ಅಲ್ಲ. ಇದು ತಾನಾಗೇ ನಾಶ ಆಗತ್ತೆ. ಇಲ್ಲ, ಅಧಿಷ್ಠಾನ ಜ್ಞಾನದಿಂದ ನಾಶವಾಗತ್ತದು ಅಂತ ಹೇಳೋದಾದರೆ, ಹಾಗಾದರೆ ಯಥಾರ್ಥ ಜ್ಞಾನ ಬರುತ್ತಲ್ಲ ಅದನ್ನು ಬಾಧ್ಯ ಅಂತ ಹೇಳಬೇಕಾಗತ್ತೆ. ಯಥಾರ್ಥ ಜ್ಞಾನವೂ ಕೂಡ ನಾಶ ಆಗಿಬಿಡತ್ತೆ, ಒಂದು ಕ್ಷಣ ಇರತ್ತೆ, ನಾಶ ಆಗತ್ತೆ. ಅಧಿಷ್ಠಾನ ಜ್ಞಾನದಿಂದ ನಾಶ ಆಯಿತು ಅಂತ ಹೇಳ್ತೀಯಾ? ನೀ ಅಲ್ಲಿ ಉತ್ತರ ಕೊಡೋದೇನು? ಜ್ಞಾನದ ಸ್ವಭಾವನೇ ಕ್ಷಣಕಾಲ ಇರೋದು, ಹೋಗಿದೆ ಅಷ್ಟೇ ಯಥಾರ್ಥ ಜ್ಞಾನ. ಅಧಿಷ್ಠಾನ ಜ್ಞಾನ ಅದು ನಾಶಕ್ಕೆ ಕಾರಣ ಅಲ್ಲ, ಆದ್ದರಿಂದ ಅದಕ್ಕೆ ಬಾಧ ಅಲ್ಲ ಅಂತ ನೀನು ಹೇಳೋದಾದರೆ ಭ್ರಾಂತಿಗೂ ಇದು ಸಮಾನವೇ. ಹೀಗಾಗಿ ಭ್ರಾಂತಿಗೆ ನೀನು ಹೇಳತಕ್ಕಂಥ ಬಾಧ ಯಾವುದು? ಅಧಿಷ್ಠಾನ ಜ್ಞಾನದಿಂದ ನಾಶವನ್ನು ಹೊಂದುವಿಕೆ ಎಂಬ ಬಾಧ ಇಲ್ಲ, ಭ್ರಾಂತಿಗಿಲ್ಲ. ಮತ್ತಿನ್ನೊಂದು ಅದ್ವೈತ ಮತದಲ್ಲಿ ಈ ಭ್ರಾಂತಿ ಅಂತಂದರೆ ಅದು ಸಾಕ್ಷಿ ಜ್ಞಾನ, ನಮ್ಮ ಮತ ಅಲ್ಲ. ಹಾಂ, ಸಾಕ್ಷಿ ಅಂತಂದರೆ ಚೈತನ್ಯ ರೂಪ ಅದು. ಸಾಕ್ಷಿ ಅಂದರೆ ಚೇತನ ಸ್ವರೂಪ ಅದು. ಭ್ರಾಂತಿ ಭ್ರಾಂತಿ ಅಂತ ಹೇಳ್ತಾರಲ್ಲ, ಅದನ್ನು ಅವರ ಶಬ್ದವೇ ಉಪಯೋಗಿಸೋದಾದರೆ ಅವಿದ್ಯಾವೃತ್ತಿ ಪ್ರತಿಬಿಂಬಿತ ಚೈತನ್ಯಂ ಸಾಕ್ಷಿ ಅಂತಃಕರಣ ವೃತ್ತಿ ಅಂತ ಒಂದಾಗತ್ತಲ್ಲ, ನಮ್ಮ ಅಂತಃಕರಣ ಅದಕ್ಕೆ ಒಂದು ವಿಕಾರ ಆಗತ್ತೆ. ಅದೆಲ್ಲ ಪ್ರಕ್ರಿಯೆ ನೀವು ಕೇಳಿರ್ಬೋದು. ನಮ್ಮ ಕಣ್ಣಿಗೂ ಆ ಪದಾರ್ಥಕ್ಕೂ ಸಂಬಂಧ ಆದಾಗ ಅದರ ರಶ್ಮಿಗಳ ಮೂಲಕ ನಮ್ಮ ಇಂದ್ರಿಯ ಮನಸ್ಸು ಹೊರಗಡೆ ಹೋಗುತ್ತೆ, ಅಂತಃಕರಣ ಹೋಗುತ್ತೆ, ಆ ಪದಾರ್ಥದ ಆಕಾರವನ್ನು ಪಡೆಯುತ್ತೆ. ಇದೇ ವೃತ್ತಿ, ಇದು ಅಂತಃಕರಣ ವೃತ್ತಿ ಅಂತ ಹೇಳ್ತಾರೆ. ಅದರಂತೆ ಅವಿದ್ಯೆ ಅಜ್ಞಾನ ಅಂತ ಒಂದು ಒಳಗಡೆ ಇದೆ, ಅದು ಹೊರಗಡೆ ಏನು ಬರೋದಿಲ್ಲ, ಅದು ಒಳಗಡೆ ಅದಕ್ಕೊಂದು ಬದಲಾವಣೆ ಆಗತ್ತೆ. ಅದನ್ನು ಅವಿದ್ಯಾವೃತ್ತಿ ಅಂತ ಕರೀತಾರೆ. ಅವಿದ್ಯಾವೃತ್ತಿಯಲ್ಲಿ ನಮ್ಮ ಚೈತನ್ಯದ ಈ ಚೇತನ ಅದು ಪ್ರತಿಫಲನ ಹೊಂದಿದಾಗ ಆ ಚೈತನ್ಯಕ್ಕೆ ಸಾಕ್ಷಿ. ಇದು ಯಾರ ಮನಸ್ಸಿಗೂ ಅರ್ಥ ಆಗೋದಿಲ್ಲ ಇದು ಅಂತ ಶಬ್ದಗಳಂತೂ ಹಾಗೆ ಹೇಳ್ತಾರೆ. ಅವಿದ್ಯಾವೃತ್ತಿ ಪ್ರತಿಬಿಂಬಿತ ಚೈತನ್ಯಂ ಸಾಕ್ಷಿ.
ಚೈತನ್ಯ ನಿಮ್ಮ ಪ್ರಕಾರ ಭ್ರಾಂತಿ ಅಂತಂದರೆ ಅದು ಚೈತನ್ಯ ಸ್ವರೂಪ, ಚೇತನಕ್ಕೆಲ್ಲ ಅದು ನಾಶ ಉಂಟೆ. ಚೈತನ್ಯ ಅನಾದಿ ನಿತ್ಯವಾದದ್ದು, ಅಧಿಷ್ಠಾನ ಜ್ಞಾನ ಬಂದ್ಕೊಳ್ಳೆ ನಾಶ ಆಗತ್ತೆ ಅಂದರೆ ಚೇತನಕ್ಕೆ ನಾಶವನ್ನು ಹೇಳದಂತಾಯಿತು. ಅಚೇತನ ಪದಾರ್ಥಕ್ಕೆ ನಾಶ ಇದೆ, ಚೇತನಕ್ಕೆ ನಾಶ ಇಲ್ಲ. ಭ್ರಾಂತಿ ನಿಮ್ಮ ಸಿದ್ಧಾಂತದ ಪ್ರಕಾರ ಅದು ಚೈತನ್ಯ ರೂಪ, ಅದು ಸಾಕ್ಷಿ, ಅದಕ್ಕೆ ನಾಶ ಇಲ್ಲದೆ. ಹೀಗಾಗಿ ಭ್ರಾಂತಿಗೆ ನೀವು ಹೇಳತಕ್ಕಂಥ ಬಾಧ ಅಸಂಬದ್ಧ ಇದು. ಇನ್ನು ವಿಷಯಕ್ಕೆ ಅಂತ ಹೇಳೋದಾದರೆ ಮತ್ತೆ ನೋಡೋಣ, ಗಂಟೆ ಆಯ್ತು. ಸಾಕೆಟ್ ಅಂಶವನ್ನು ನೀವು ಬಿಟ್ಟುಬಿಡೋದಾದರೆ ವಕ್ತವ್ಯಂ ತರ್ಹಿ ಕಸ್ಯ ಬಾಧೈತಿ, ಹೀಗೆ ಓದಬೇಕಾಗತ್ತೆ. ವಕ್ತವ್ಯಂ ಹಿ ಕಸ್ಯ ಬಾಧೈತಿ ಅಂತ ಬ್ರಾಕೆಟನ್ನು ಉಪಯೋಗ ಮಾಡಿಕೊಂಡ್ರೆ